ಇವತ್ತಿನ ಕರೆಂಟ್ ಅಫೇರ್ಗೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರಿಲಿಜಿಯನ್ ಪಾಲಿಟಿಕ್ಸ್, ಇವತ್ತು ಧರ್ಮದ ಹೆಸರಿನಲ್ಲಿ ರಾಜಕೀಯಗಳನ್ನು ಮಾಡಲಾಗ್ತಾ ಇದೆ. ಪದೇ ಪದೇ ಧರ್ಮವನ್ನು, ಅದರಲ್ಲಿ ಕೂಡ ಎಸ್ಪೆಷಲಿ ಉಡುಪಿ ಮಂಗಳೂರು ದಕ್ಷಿಣ ಕನ್ನಡ ಭಾಗದಲ್ಲಿ ಧರ್ಮದ ಹೆಸರಿನಲ್ಲಿ ಇವತ್ತು ರಾಜಕೀಯಗಳನ್ನು ಮಾಡಲಾಗ್ತಾ ಇದೆಯಾ, ಅಥವಾ ಸೌಹಾರ್ದತೆಯನ್ನು ಯಾಕೆ ಕಾಪಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಇವೆಲ್ಲ ವಿಚಾರದ ಕುರಿತಾಗಿ ಇವತ್ತು ನಾವು ಚರ್ಚೆಯನ್ನು ಮಾಡ್ತೇವೆ. ಚರ್ಚೆಗೆ ನಮ್ಮೊಂದಿಗೆ ಮುಸ್ಲಿಂ ಮುಖಂಡರಾಗಿರ್ತಕ್ಕಂತಹ ಆರಿಫ್ ಕಲ್ಲೊಟ್ಟರ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಆರಿಫ್ ಕಲ್ಲೊಟ್ಟಿ ಅವರಲ್ಲಿ ಇವತ್ತು ಈ ಭಾಗವನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಪದೇ ಪದೇ ಧರ್ಮ ಮತ್ತು ಧರ್ಮಗಳ ನಡುವೆ ಘರ್ಷಣೆಗಳು ಆಗ್ತಾವೇ ಇದೆ, ಬಹುಶಃ ಇದಲ್ಲಿ ಯಾಕೆ ಅಂತ ತಮಗೇನಾದ್ರೂ ಅನಿಸ್ತದೆ? ನೋಡಿ, ಧರ್ಮ ಬೇರೆ ಕ್ಷೇತ್ರ, ರಾಜಕೀಯ ಕ್ಷೇತ್ರ ಬೇರೆ. ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದರೆ, ಧರ್ಮ ರಾಜಕೀಯಕ್ಕೆ ಅಂಟಿಕೊಂಡಿದೆ, ಅದೇ ರೀತಿ ರಾಜಕೀಯ ಧರ್ಮ ಕ್ಷೇತ್ರಕ್ಕೆ ಅಂಟಿಕೊಂಡಿದೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಒಳ್ಳೆಯ ಘಟನೆ ಅಲ್ಲ. ಯಾಕಂತ ಹೇಳ್ತಿದ್ರೆ, ನೀವು ನೋಡಿರ್ಬೋದು ಕೆಲವು ಘಟನೆಗಳು, ಇವತ್ತು ಯಾವುದೇ ಒಂದು ಘಟನೆ ನಡಿಬೇಕಾದ ಅದಕ್ಕೆ ರಾಜಕೀಯ ಲೇಪವನ್ನು ಹಚ್ಚುವಂಥ ಕೆಲಸ ಮಾಡ್ತಾರೆ. ನಿಜವಾಗಿ ಧರ್ಮದ ವಿಷಯದಲ್ಲಿ ಯಾರು ಕೂಡ ರಾಜಕೀಯ ಮಾಡಬಾರ್ದು. ಏನಿದ್ರೂ ಅಭಿವೃದ್ಧಿ, ಡೆವಲಪ್ಮೆಂಟ್, ಆ ಮುಖಾಂತರವೇ ನಾವು ಜನರ ಬಳಿಗೆ ಹೋಗುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಇವತ್ತು. ಯಾಕಂದ್ರೆ ಧರ್ಮಕ್ಕೆ ಯಾವತ್ತು ಕೂಡ ರಾಜಕೀಯವನ್ನು ತರಲೇಬಾರ್ದು, ಅಥವಾ ರಾಜಕೀಯಕ್ಕೆ ಧರ್ಮವನ್ನು ತರಬಾರ್ದು. ಎಸ್, ರಾಜಕೀಯಕ್ಕೆ ಧರ್ಮವನ್ನು ತರಬಾರ್ದು, ಧರ್ಮಕ್ಕೆ ರಾಜಕೀಯ ತರಬಾರ್ದು. ಬಟ್ ಇಲ್ಲಿ ನಾವು ಗಮನಿಸ್ತಾ ಬಂದ್ರೆ, ಪ್ರತಿಯೊಂದು ಪಕ್ಷಗಳು ಇದುವರೆಗೆ ಆಡಳಿತಕ್ಕೆ ಯಾವ ಪಕ್ಷಗಳೆಲ್ಲ ಬಂದಿವೆ, ಅವೆಲ್ಲ ಪಕ್ಷಗಳು ಕೂಡ ನಾವು ಜಾತ್ಯಾತೀತ ಪಕ್ಷ ಅಂತ ಹೇಳ್ಕೊಂಡು ಬರ್ತಾರೆ. ಆದ್ರೆ ಎಲ್ಲೋ ಒಂದು ಕಡೆ ಅಧಿಕಾರವನ್ನು ಗಿಟ್ಟಿಸ್ಕೊಳ್ಬೇಕಾದ್ರೆ ಇವತ್ತು ಒಂದೋ ಮುಸ್ಲಿಮರ ಓಲೈಕೆ ಅಥವಾ ಹಿಂದೂಗಳ ಓಲೈಕೆ, ಅಥವಾ ಇದೀಗ BJP ಅಂದ್ರೆ ಹಿಂದೂಗಳು, ಕಾಂಗ್ರೆಸ್ ಅಂದ್ರೆ ಮುಸ್ಲಿಮರು ಅನ್ನುವ ಮಟ್ಟಿಗೆ ಇವತ್ತಿನ ಸಮಾಜ ನೋಡ್ತಾ ಇದೆ. ನೋಡಿ, ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು ಧರ್ಮದ ಓಲೈಕೆಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಯಾವ ಮಟ್ಟಕ್ಕೆ ಇವತ್ತು ತಲುಪಿದೆ ಅಂತ ನೀವು ನೋಡ್ಬೋದು. ಲೋಕಸಭೆಯಲ್ಲಿ 44 ಸ್ಥಾನಕ್ಕೆ ಇಳಿದಂಥ ಒಂದು ಪಕ್ಷ. ಯಾಕಂತೇಳಿದರೆ, ಒಂದು ಧರ್ಮಕ್ಕೆ ಒಲೆಸುವಂಥ ಕಾರ್ಯಕ್ರಮ ಇವರು ಮಾಡಿದ್ರಿಂದ ಅಂಥ ಪರಿಸ್ಥಿತಿ ಇವತ್ತು ಆ ಪಕ್ಷಕ್ಕೆ ಬಂದಿದೆ. ಆದರೆ ನಮ್ಮ BJP ಏನು ಹೇಳಿದರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಯಾವುದೇ ಒಂದು ಯೋಜನೆ ಬಂದರೆ ಕೇವಲ ಹಿಂದೂಗಳಿಗೆ ಅಂತ ಹೇಳಿ BJPಯಲ್ಲಿ ಇದೆ, BJPಯಲ್ಲಿ ಕೂಡ ಇಲ್ಲ ಅಂತ ಹೇಳಿಕ್ಕಿಲ್ಲ. ಈಶ್ವರಪ್ಪರವರದ್ದು ಈಗ ಅವರದ್ದೇ ಒಂದು ಬಣ ಆಗಿಬಿಟ್ಟಿದೆ. ಯಡಿಯೂರಪ್ಪರಲ್ಲಿ ಅವರು ತಮ್ಮದೇ ಆಗಿರ್ತಕ್ಕಂಥ ಜಾತಿಯನ್ನು ಅನುಸರಿಸ್ತಾ ಇದ್ದಾರೆ. ಈಶ್ವರಪ್ಪರದ್ದು ಅವರದ್ದು ಒಂದು ಅವರ ಒಂದು ಅಸ್ತಿತ್ವಕ್ಕೋಸ್ಕರ ಅವರು ಹೋರಾಟ ಮಾಡುವಂಥದ್ದು. ಯಾಕಂತೇಳಿದ್ರೆ ಅವರು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅಂತ ಹೇಳಿ ಮಾಡಿದ್ರು, ಈಗ ಅದರಿಂದ ಹೊರಗೆ ಬಂದಿದ್ದಾರಲ್ಲ ಅವರು. ಈಗ ಅವರು ಪಕ್ಷಕ್ಕೋಸ್ಕರ ಅವರಲ್ಲಿ ದುಡಿತಾ ಇದ್ದಾರೆ. ಅವರು ಹಿಂದುಳಿದ ವರ್ಗ ಮೋರ್ಚಾದ ಅವರಿಗೆ ಉಸ್ತುವಾರಿ ಕೊಟ್ಟಿದೆ ರಾಜ್ಯದಲ್ಲಿ. ಹಾಗಾಗಿ ಅವರು ಯಾವುದೇ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡಲ್ಲಿ ಅವರು ಇಲ್ಲ. ಯಾಕಂತೇಳಿದ್ರೆ ನಾನು ಯಾಕಂತ ಹೇಳ್ತೇನೆ ಅಂತೇಳಿದರೆ, ಯಾವುದೇ ಪಕ್ಷ ಆಗಲಿ ಧರ್ಮ ಮತ್ತು ಧರ್ಮವನ್ನು ಹೊರಗಿಡಬೇಕು. ಕೇವಲ ಈ ದೇಶದ ಜನರಿಗೆ ಏನು ಈ ರಾಜ್ಯದಲ್ಲಿ ಆಗ್ಬೋದು, ಈ ದೇಶದಲ್ಲಿ ಆಗ್ಬೋದು. ಈಗ ಮೋದಿಯವರ ಒಂದು ಕಲ್ಪನೆ ಉಂಟು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ. ಅಲ್ಲಿ ನೋಡಿ, ಯಾವುದೇ ಒಂದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಬಂದರೆ ಕೇವಲ ಹಿಂದೂಗಳಿಗೆ ಒಂದು ಸಪ್ರೇಟ್, ಅಥವಾ ಮುಸಲ್ಮಾನರಿಗೆ ಒಂದು ಸಪ್ರೇಟ್, ಅಥವಾ ಕ್ರೈಸ್ತರಿಗೆ ಒಂದು ಸಪ್ರೇಟ್, ಅಥವಾ ಬೇರೆ ಒಂದು ಧರ್ಮಕ್ಕೆ ದಲಿತರ ಅಂತೇಳಿಲ್ಲ. ಯಾವುದೇ ಒಂದು ಯೋಜನೆ ಬಂದರೆ ಅಲ್ಲಿ ಎಲ್ಲರಿಗೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಅಲ್ಲಿ ಜಾತಿ ಬರಲಿಕ್ಕಿಲ್ಲ. ಯಾವುದೇ ಒಂದು ಯೋಜನೆಗೆ ಅಲ್ಲಿ ಆ ಧರ್ಮ ಅದಕ್ಕೆ ಅಪೇಕ್ಷೆ ಇರುತ್ತದೆ ಅಲ್ಲಿ. ಎಸ್, ಖಂಡಿತ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಅದಿಯೂ ಕೂಡ ಇದೀಗ ಆಗ್ತಾ ಇರ್ತಕ್ಕಂಥ ಸರಣಿ ಕೊಲೆಗಳನ್ನು ನೋಡ್ತಾ ಇದ್ರೆ, ಬಂಟ್ವಾಳದಲ್ಲಿ ನಿನ್ನೆ ದಿನ ಓರ್ವರ ಕೊಲೆ ಪ್ರಯತ್ನ ಆಯಿತು, ಅದಕ್ಕಿಂತ ಮೊದಲು ಇನ್ನೋರು ಮುಸಲ್ಮಾನ ಕೊಲೆ ಆಯಿತು ನೋಡಿ. ಬಟ್ ಆರಿಫ್ ಕಲ್ಲೊಟ್ಟೆ ಅವರೇ, ಸೊ ತಾವು ಕೂಡ ಅವರು ಮುಸಲ್ಮಾನರೇ, ನಾನು ತಮ್ಮಲ್ಲಿ ಕೇಳ್ತಾ ಇದ್ದೇನೆ, ಹಾಗಾದ್ರೆ ಹಿಂದೂ ಮತ್ತು ಮುಸಲ್ಮಾನ ಧರ್ಮಗಳು ಇವೆರಡೂ ಧರ್ಮಗಳು ಒಟ್ಟಿಗೆ ಬದುಕಲಿಕ್ಕೆ ಸಾಧ್ಯವೇ ಇಲ್ವಾ ಇವತ್ತು? ಖಂಡಿತ ಸಾಧ್ಯ ಉಂಟು, ಖಂಡಿತ. ಯಾಕೆ ಸಾಧ್ಯ ಇಲ್ಲ ನೋಡಿ, ನಾನು ಮೊನ್ನೆ ನಿಮ್ಮ ಹಿಂದಿನ ಡೆಬೇಟಲ್ಲಿ ನಾನು ಹೇಳಿದೆ, ಮುಸಲ್ಮಾನರಿಗೆ ಹಿಂದೂಗಳಿಂದ ಏನು ತೊಂದರೆ ಆಗಿದೆ, ಅದೇ ರೀತಿ ಹಿಂದೂಗಳಿಗೆ ಮುಸಲ್ಮಾನರಿಗೆ ಏನು ತೊಂದರೆ ಆಗಿದೆ ಅಂತೇಳಿ ಒಂದು ಕೂತ್ಕೊಂಡು ಸಭೆ ಮಾಡಿದರೆ ಪರಿಹಾರ ಹುಡುಕಲಿಕ್ಕೆ ಸಾಧ್ಯ ಉಂಟು. ಅದು ಯಾಕೆ ಆಗ್ತಿಲ್ಲ ಅಂತ ನನಗೆ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸಾಧ್ಯ ಉಂಟು, ಖಂಡಿತ ಸಾಧ್ಯ ಉಂಟು. ಯಾಕೆ ಸಾಧ್ಯ ಇಲ್ಲ? ನಿನ್ನೆ ನೋಡಿ, ಒಂದು RSS ಕಾರ್ಯಕರ್ತರ ಮೇಲಲ್ಲಿ ಬಂಟ್ವಾಳದಲ್ಲಿ ಅಟೆಂಪ್ಟ್ ಮರ್ಡರ್ ಆಯ್ತು. ಅಲ್ಲಿ ರಿಕ್ಷಾದಲ್ಲಿ ಸಾಗಿಸಿ ಅಬ್ದುಲ್ ರೌಫ್ ಅಂತೇಳಿ ಒಬ್ಬ ಮುಸಲ್ಮಾನ ಯುವಕ, ಆ ವ್ಯಕ್ತಿಯನ್ನು ಅಲ್ಲಿ ಜಾತಿ ಧರ್ಮ ಯಾವ್ದು ಬರಲಿಲ್ಲ, ಒಂದು ಸೌಹಾರ್ದತೆ ನಿನ್ನಲ್ಲಿ ಬಂದಿದ್ದಲ್ಲಿ ನಿನ್ನೆ, ಯಾಕೆ ಇವರು ಜಗಳಾಡ್ತಾರೆ? ಖಂಡಿತವಾಗಿ ನಾನು ಹೇಳ್ತಾ ಇದ್ದೇನೆ ನೋಡಿ, ಯಾವುದೇ ಧರ್ಮ ಆಗಲಿ, ಒಂದು ಜಾತಿ ಆಗಲಿ, ಸಂಘರ್ಷಕ್ಕೆ ಯಾರು ಕೂಡ ಎಡೆ ಮಾಡಿಕೊಡಬಾರ್ದು. ರಾಜಕೀಯ ಬೇರೆ, ಧರ್ಮ ಬೇರೆ. ಧರ್ಮದ್ದು ಏನುಂಟು, ಆ ಧರ್ಮದ ಪ್ರಕಾರದಲ್ಲಿ ನಡೀಲಿ. ರಾಜಕೀಯದ ಕ್ಷೇತ್ರ ಏನುಂಟು, ಆ ಪ್ರಕಾರ ನಡೀಲಿ ಇಲ್ಲಿ. ರಾಜಕೀಯ ಕ್ಷೇತ್ರದ ಪ್ರಕಾರವಾಗಿ ರಾಜಕೀಯ ನಡೀಲಿ, ಧರ್ಮದ ಹೆಸರಿನಲ್ಲಿ ಇವತ್ತು ರಾಜಕೀಯ ಮಾಡುವಂಥದ್ದು ಬೇಡ ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ, ಬೇಡ ಅಂತೇಳಿ. ಯಾಕಂತೇಳಿ ಅದು ಎಲ್ರಿಗೆ ಹಾನಿಕರ ಉಂಟು. ಅದರಲ್ಲಿ
ಯಾರಿಗೂ ಯಾವ ಪಕ್ಷಕ್ಕೂ ಅದು ಒಳ್ಳೇದಲ್ಲ ನನ್ನ ಲೆಕ್ಕ ಪ್ರಕಾರ. ಏನುಂಟು, ಅಭಿವೃದ್ಧಿ ಮಾಡಿ, ಅಭಿವೃದ್ಧಿ ಮಾಡಿ. ಜಾತಿ ಧರ್ಮ ನಮಗೆ ಬೇಡ. ಎಲ್ಲರೂ ಈ ಪ್ರಜಾಪ್ರಭುತ್ವ ಈ ದೇಶದಲ್ಲಿ ಹಿಂದೂ ಆಗ್ಬೋದು, ಮುಸಲ್ಮಾನ್ ಕ್ರೈಸ್ತರಾಗ್ಬೋದು, ಯಾವುದೇ ಯೋಜನೆ ಉಂಟು ಅದಕ್ಕೆ ಪಕ್ಷ ಯಾವುದೇ ಇರಲಿ ಅದು ಎಲ್ಲರಿಗೆ ತಲುಪಿಸಬೇಕು. ಕೇವಲ ಒಂದು ವರ್ಗಕ್ಕೆ, ಒಂದು ಸಮುದಾಯಕ್ಕೆ ಅದು ನಾನು ವಿರೋಧ ಮಾಡ್ತಾ ಇದ್ದೇನೆ. ಅದು ಆಗ್ಬಾರ್ದು, ಅಂಥದ್ದು ಯಾವುದು ಆಗ್ಬಾರ್ದು. ಅಲ್ಲ, ಇತ್ತೀಚೆಗೆ ಇವತ್ತು ಮೊನ್ನೆ ದಿನ ಈಗ ಇಸ್ರೇಲಿಗೆ ಹೋಗ್ತಾ ಇರ್ತಕ್ಕಂಥ ಸೊ ನರೇಂದ್ರ ಮೋದಿಯವರು ಇಸ್ರೇಲಿಗೆ ಹೋಗ್ತಾ ಇದ್ದಾರೆ. ಸೊ ಈ ಕುರಿತಾಗಿ ನೀವು ಹೇಳ್ತಾ, ಯಾಕಂದ್ರೆ ಇಸ್ರೇಲ್ ಅನ್ನುವಂಥದ್ದು ಸಂಪೂರ್ಣವಾಗಿ ಮುಸಲ್ಮಾನ ವಿರೋಧಿ ರಾಷ್ಟ್ರ, ಸೊ ಹಾಗಾಗಿ ನರೇಂದ್ರ ಮೋದಿ ಅವರಿಗೆ ಅಲ್ಲಿ ಹೋಗಬಾರ್ದು ಅನ್ನುವಂಥ ಧ್ವನಿಗಳು ಕೂಡ ಕೆಲವು ಕಡೆಗಳ ಕೇಳಿ ಬಂದಿತ್ತು. 3 ವರ್ಷದ ಅವಧಿಯಲ್ಲಿ 46 ರಾಷ್ಟ್ರಗಳಿಗೆ ಅವರು ಪ್ರವಾಸ ಮಾಡಿದರು ನರೇಂದ್ರ ಮೋದಿ, 46 ರಾಷ್ಟ್ರಗಳಿಗೆ. ಅದರಲ್ಲಿ ಇಸ್ರೇಲ್ ಮುಸ್ಲಿಂ ವಿರೋಧ ಅಂತೇಳಿ ನೋಡಿ, ಅವರು ಒಳ್ಳೆ ಕೆಲಸ ಮಾಡಿದ್ರು ಅವರನ್ನು ಬೈಯುವವರಿದ್ದಾರೆ. ಯಾಕಂತೇಳಿದರೆ ಅದು ನಮ್ಮ ಈ ಪ್ರಜಾಪ್ರಭುತ್ವ ನಮ್ಮ ಒಂದು ವ್ಯವಸ್ಥೆ ಅದು. ಅದಕ್ಕೆ ನಾವು ಆ ಇಸ್ರೇಲ್ ರಾಷ್ಟ್ರ ಹೋದ ಕೂಡಲೇ ಮೋದಿಯವ್ರಿಗೆ ದೊಡ್ಡ ಅನಾಥಾಗಲಿ. ಯಾಕಂದೇಳಿ ಅವರು ಎಲ್ಲ ಮುಸಲ್ಮಾನ್ ಕಂಟ್ರಿಗೆ ಹೋಗಿದ್ದಾರೆ. 46 ದೇಶಕ್ಕೆ ಅವರು ಹೋಗಿ ಬಂದು, ಕೇವಲ ಸುತ್ತಾಡಲಿಕ್ಕೆ ಅವರು ಹೋಗಲಿಲ್ಲ. ನಮಗಿಂದ ಆ ದೇಶದಿಂದ ನಮಗೆ ಮತ್ತೆ ಏನು ಅಭಿವೃದ್ಧಿಗೆ ಆಗ್ಬೋದು ಅಥವಾ. ಅದರ ಜೊತೆಯಲ್ಲೇ ಇನ್ನೊಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನರೇಂದ್ರ ಮೋದಿ ಅವರು ಕೂಡ ಇವತ್ತು ಧರ್ಮದ ಹೆಸರಿನಲ್ಲೇ ಪಾಲಿಟಿಕ್ಸ್ಗಳನ್ನು ಮಾಡ್ತಾ ಇದ್ದಾರೆ, ಹಾಗಾಗಿ ಅವರು ಇಸ್ರೇಲಿಗೆ ಹೋಗಿದ್ದಾರೆ. ನೋಡಿ, ಅದೆಲ್ಲ ಒಂದು ಕಲ್ಪನೆ. ಯಾಕಂತೇಳಿದರೆ ಮೊನ್ನೆ ನಡೆದ ಚುನಾವಣೆಯಲ್ಲಿ ಯಾವುದೇ ಒಂದು ಧರ್ಮಕ್ಕೆ ಆಗಲಿ ಇದು ಮಾಡಿ ಅವರು ಇದು ಮಾಡಲಿಲ್ಲ. ಅವರದ್ದು ಒಂದು ಯೋಜನೆ ಇತ್ತು, ಈ ದೇಶವನ್ನು ಸಂಪದ್ಭರಿತವಾಗಿ ರಾಷ್ಟ್ರ ಮಾಡಬೇಕು, ವಿಶ್ವಮಟ್ಟದಲ್ಲಿ ನಮ್ಮ ದೇಶವನ್ನು ಗುರುತಿಸಬೇಕಂತೇಳಿ ಅವರದ್ದು ಏನೋ ಒಂದು ಕಲ್ಪನೆ ಇತ್ತು. ಅದರಲ್ಲಿ ಇವತ್ತು ಅವರು ಸಹಕಾರ ಮಾಡಿದ್ದಾರೆ, ಮುಂದೆ ಕೂಡ ಅವರು ಖಂಡಿತವಾಗಿ ಸಹಕಾರ ಮಾಡ್ತಾರೆ ಅವರು. ಯಾಕಂತೇಳಿದರೆ ಇವತ್ತು ಇಡೀ ವಿಶ್ವದಲ್ಲಿ ಇವತ್ತು ಭಾರತ ಬಲಿಷ್ಠ ಆಗಿದೆ. ಪರಮಾಣು ಆಗ್ಬೋದು, ಯಾವುದು ಇಂಧನ ಇಲಾಖೆ ಆಗ್ಬೋದು, ಎಲ್ಲ ಇಲಾಖೆಯಲ್ಲಿ ಇವತ್ತು. ಯಾಕಂತೇಳಿದ್ರೆ ಅವರು ಯಾರಿಗೂ ಕೂಡ ನಮ್ಮ ಮುಂಚಿನ ಪ್ರಧಾನಮಂತ್ರಿ ಆದವರು ಬೇರೆ ದೇಶಕ್ಕೆ ತಲೆ ಬಾಗ್ತಾ ಇದ್ರು. ಆದರೆ ನರೇಂದ್ರ ಮೋದಿಯವರು ನೋಡಿ, ಇವತ್ತು ಯಾವ ರಾಷ್ಟ್ರಕ್ಕೆ ಹೋಗಲಿ, ಯಾವ ದೇಶಕ್ಕೆ ಹೋಗಲಿ, ಅವರಿಗೊಂದು ವಿಶಿಷ್ಟವಾದ ಒಂದು ಅಲ್ಲಿ ಗೌರವ ಉಂಟು. ಅದೇ ರೀತಿ ಅಲ್ಲಿ ಆ ದೇಶದಲ್ಲಿ ನಮ್ಮ ಏನು ಭಾರತೀಯರಿದ್ದಾರೆ. ಬಹುಶಃ ಅದು ಕೇವಲ ನರೇಂದ್ರ ಮೋದಿ ಅಂತ ಹೇಳಿದ್ರು ಸಾಕಿಲ್ಲ, ಅಥವಾ ನಮ್ಮ ಹಿಂದಿನ ಪ್ರಧಾನಿಗಳಿಗೂ ಕೂಡ ಇತ್ತು. ಇವತ್ತು ಇಂದಿರಾ ಗಾಂಧಿ ಅವರಾಗಿರ್ಬೋದು ಅಥವಾ ಇಂದಿರಾ ಗಾಂಧಿ ಕಾಂಗ್ರೆಸ್ನ ಅನೇಕ ಮುಖಂಡರಾಗಿರ್ಬೋದು. ನೋಡಿ, ಇಂದಿರಾ ಗಾಂಧಿ ಆದ್ರೆ ಬೇಸರದ ಸಂಗತಿ ಅಂತ ಹೇಳಿದ್ರೆ, ಇವೆರಡೂ ಪಕ್ಷಗಳು ಇದೀಗ ಧರ್ಮದ ಆಧಾರದ ಮೇಲೆ ಬರ್ತಾ ಇವೆ. ನಾನು ಹೇಳಿದಲ್ಲ, ಇವತ್ತು ಧರ್ಮಕ್ಕೆ ಯಾವುದೇ ಒಂದು ಜಾತಿಗೆ ಒಲೈಸುವ ರಾಜಕಾರಣ ಯಾವುದು ಪಕ್ಷಕ್ಕೆ ಒಳ್ಳೆಯಲ್ಲ. ನೀವು ನಾನು ಹೇಳಿದ್ ನೋಡಿ, ಇವತ್ತು ಆ ಪಕ್ಷದ 44 ಸ್ಥಾನಕ್ಕೆ ಬರುವಂತ ಪರಿಸ್ಥಿತಿ ಬಂದಿದೆ. 10 ವರ್ಷ ಈ ದೇಶದಲ್ಲಿ ಒಂದು ಕೇಂದ್ರ ಸರ್ಕಾರದಲ್ಲಿ ಆಡಳಿತ ಮಾಡಿದಂತ ಒಂದು ಪಾರ್ಟಿ 44, ಅದರಲ್ಲಿ ಮೊನ್ನೆ ಒಂದು ಎಂ ಪಿ ಅವರು ಪುನಃ ರಾಜೀನಾಮೆ ಕೊಟ್ಟು ಈಗ 43ಕ್ಕೆ ಬಂದು ನಿಂತಿದೆ ಪರಿಸ್ಥಿತಿ ಈ ದೇಶದಲ್ಲಿ. ನಾನು ತಮ್ಮೊಂದಿಗೆ ಚರ್ಚೆಯನ್ನು ಮುಂದುವರಿಸುತ್ತೇನೆ, ಅವರು ನಮ್ಮೊಂದು ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ರೋಸಿ, ಮಂಗಳೂರು. ಹೇಳಿ ಹೇಳಿ ರೋಸಿ ಅವರೇ. ಎಂತ ಗೊತ್ತಂತ, ಇದು ಇವರ ಪಾಲಿಟಿಕ್ಸ್ ಮಾಡ್ಲೇ ಇಲ್ಲಿ ಜಗಳ ಸ್ಟಾರ್ಟ್ ಆಗ್ತದೆ. ಅವರು ಅಲ್ಲಿ ಹೋದ್ರು, ಇವರು ಇಲ್ಲಿ ಹೋದ್ರು, ದೇಶವನ್ನ ಒಳ್ಳೇದು ಮಾಡ್ಲಿಕ್ಕೆ ಅಲ್ವಾ ಅವರು ಹೋಗುದು? ಮೋದಿ ಅವರು ಅವರು ಮಾಡುವುದು ಎಲ್ಲ ಒಳ್ಳೇದೇ. ಅವರು ಮಾಡುವುದೆಲ್ಲ ಒಳ್ಳೆ, ನಮ್ಮ ಒಳ್ಳೇದಕ್ಕೆ, ದೇಶಕ್ಕೆ ಮಾಡುವುದವರು. ಮೊನ್ನೆ ಒಬ್ರು ನಿಮ್ಮ ಹತ್ರ ಟಿವಿಯಲ್ಲಿ ನನ್ಗೆ ಲೈನ್ ಸಿಟಿಲ್ಲ, ಆ ದಿವಸ ಟಿವಿಯಲ್ಲಿ ಕುತ್ಕೊಂಡು ಹೇಳಿದ್ರು, ಮೋದಿ ಅಬುಧಾಬಿಗೆ ಇದಕ್ಕೆ ಅಂತ ಮಸೀದಿಗೆ ಹೋಗ್ಲಿಲ್ವ ಅಂತ. ಅದೇ ಅಬುಧಾಬಿದು ಮಸೀದಿ ಉಂಟಲ್ಲ, ವರ್ಲ್ಡ್ ಅಲ್ಲಿ ಭಾರಿ ಫೇಮಸ್. ನಾನು ಹೋಗಿದ್ದೇನೆ ಅಲ್ಲಿ. ಅಲ್ಲಿ ಹೋಗ್ಬೇಕಾದ್ರೆ, ಹೆಂಗಸರು ಹೋಗ್ಬೇಕಾದ್ರೆ ಬುರ್ಕ ಹಾಕಿಕೊಂಡೇ ಹೋಗ್ಬೇಕು ಒಳಗೆ. ಅವರು ಹೋಗುದ್ರಲ್ಲಿ ತಪ್ಪೇನು? ಇದಕ್ಕೆ ಅಲ್ಲಿ ಹೋದದ್ದು, ಅಲ್ಲಿಂದ ಅವರು ನೋಡ್ಲಿಕ್ಕೆ ಹೋದ್ರು, ಅದ್ರ ತಪ್ಪೇನು? ಮೋದಿ ಹೋಗ್ಲಿಲ್ವಾ ಅಂತ ಹೇಳಿದ್ರೆ ಅದರ ಅರ್ಥ ಏನು ರೀ? ಯಾಕೆ ಇದೆಲ್ಲ ಹೇಳುದು? ಅನೇಕ ಅನೇಕ ಶಕ್ತಿಗಳು ಈ ಸಂಘಟನೆಗಳನ್ನ ಅಥವಾ ಈ ಧರ್ಮವನ್ನ ಸೃಷ್ಟಿಸ್ಲಿಕ್ಕೆ ಕೆಲವು ಹಿಂದೆ ಒಂದು ಶಕ್ತಿಗಳು ಇವೆಲ್ಲ ಷಡ್ಯಂತ್ರವನ್ನ ಮಾಡ್ತಾ ಇದೆ. ಇವರುಂಟಲ್ಲ ಹಿಂದಿನಿಂದ. ರೋಸಿ ಅವರೇ, ಹೇಳಿ. ಇವರೇ ನೋಡಿ, ಒಳ್ಳೇದೇ. ರೋಸಿ ಅವರೇ, ಪೊಲೀಸ್ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಉಂಟಾ ಸರಿಯಾಗಿ? ಇಲ್ಲಿ ಹೇಳಿ ನೀವು, ಯಾವ ಆಫೀಸರ್ಗೆ ಒಳ್ಳೇದು ಮಾಡಿದ್ರು? ಎಲ್ಲರೂ ಈಗ ಒಳ್ಳೇದ ಎಲ್ಲ ಇದು ಇರುವುದಿಲ್ಲ. ನಮ್ಮ ತಾಯಿಗೆ ಎಷ್ಟು 4-5 ಮಕ್ಕಳಿದ್ರೆ ನಾವು ಒಂದೇ ಲೆಕ್ಕ ಇದ್ದೇವಾ? ಇಲ್ವಲ್ಲ. ಆ ಪೊಲೀಸ್ನವ್ರಿಗೆ ಇವರು ಕೆಲಸ ಮಾಡ್ಲಿಕ್ಕೆ ಬಿಡ್ತಾರ?
ಸೊ ಅದೇ ಅದೇ ರೀತಿಯಾಗಿ ಧರ್ಮದ ಹೆಸರಿನಲ್ಲಿ ಪೊಲೀಸರಿಗೂ ಕೂಡ ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಕರ್ಮಡದಕ್ಕಾಗಿ ಧನ್ಯವಾದಗಳು. ಬಹುಶಃ ಅವರ ಅಭಿಪ್ರಾಯ ಕೂಡ ಇದೇ ಆಗಿದೆ. ಇವತ್ತು ಧರ್ಮದ ಹೆಸರಿನಲ್ಲಿ ಇವರಿಗೆ ಪೊಲೀಸರಿಗೆ ಕೂಡ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ, ಅಥವಾ ಬಹುಶಃ ಇತ್ತೀಚೆಗೆ ಕೆಲವು ಕಾನೂನುಗಳಿವೆ, ಅಲ್ಪಸಂಖ್ಯಾತರನ್ನ ಬಡಿದ್ರೆ ಅಥವಾ ಅಲ್ಪಸಂಖ್ಯಾತರ ಮೇಲೆ ಕೇಸ್ ಆದ್ರೆ ಹೆಚ್ಚಿನ ರಕ್ಷಣೆಯನ್ನು ನೀಡಬೇಕು ಅಂತ ಹೇಳಿ. ಇದು ಕೂಡ ಧರ್ಮಕ್ಕೆ ಎಲ್ಲೋ ಒಂದು ಕಡೆ ಪೆಟ್ಟು ಬೀಳ್ತದೆ ನೋಡಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ತಪ್ಪು ಮಾಡ್ತಾನೆ ಅವರಿಗೆ ಖಂಡಿತವಾಗಿ ಶಿಕ್ಷೆ ಆಗಲೇಬೇಕು. ಅದರಲ್ಲಿ ಜಾತಿ ಧರ್ಮ ಇನ್ನೊಂದನ್ನು ಯಾವುದು ತರಬಾರ್ದು. ಯಾರು ಈ ತಪ್ಪು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗಬೇಕಲ್ಲ. ಕಾನೂನುಂಟು, ಪೊಲೀಸ್ ಇಲಾಖೆ ಉಂಟು, ಅದರಲ್ಲಿ ಧರ್ಮದ ಮಾತಿಲ್ಲಲ್ಲ ಸ್ವಾಮಿ. ಈಗ ಹಿಂದೂಗಳು ಪೊಲೀಸ್ ವ್ಯಕ್ತಿ ಇದ್ರೆ, ಹಿಂದೂಗಳು ತಪ್ಪು ಮಾಡಿದ್ರೆ ಅವರ ಜಾತಿ ನೋಡ್ತಾರಾ? ಅಥವಾ ಮುಸಲ್ಮಾನ್ ಒಬ್ಬ ಪೊಲೀಸ್ ಇಲಾಖೆಯಲ್ಲಿದ್ದರೆ ಅವ ಮುಸಲ್ಮಾನ್ ತಪ್ಪು ಮಾಡಿದ್ರೆ ಅಲ್ಲಿ ನೋಡ್ಲಿಕ್ಕೆ ಆಗುದಿಲ್ಲಲ್ಲ. ಅಲ್ಲಿ ಯಾರು ಈ ತಪ್ಪು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಅಲ್ಲಿ ಜಾತಿ ಧರ್ಮ ಯಾವುದು ಬರೋದಿಲ್ಲ. ಸೊ ಯಾರು ತಪ್ಪು ಮಾಡ್ತಾರೋ ಅವರಿಗೆ ಶಿಕ್ಷೆ ಆಗ್ಲೇಬೇಕು. ಅಲ್ಲಿ ಅದ್ರ ನಮ್ಮ ಜಾತಿ ಅವ ಹಿಂದೂ ಅಲ್ಲವ ಅಥವಾ ಮುಸಲ್ಮಾನ್ ಅಂತೇಳಿ ಅಲ್ಲಿ ಜಾತಿ ಬರಬಾರ್ದು. ಅದು ಮಾಡಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನುಂಟು, ಮೌಲ್ಯ ಏನುಂಟು ಸ್ವಾಮಿ? ಬಟ್ ಆರಿಫ್ ಕಲೋಟೆ ಅವರು ಇವತ್ತು ಆಗ್ತಾ ಇರುವಂತಹದ್ದೇ ಅದೇ. ಸೊ ಬಹಳ ಬೇಸರದ ಸಂಗತಿ ಅಂತ ಹೇಳಿದ್ರು ಅದೇ. ಇವತ್ತು ಏನು ಆಗಬಾರ್ದಾಗಿತ್ತು ಅಥವಾ ಪ್ರಜಾಪ್ರಭುತ್ವ ಅಂತ ಯಾಕೆ ಇದನ್ನ ಕರಿತಾ ಇದ್ದೇವೋ, ಆ ಪ್ರಜಾಪ್ರಭುತ್ವವೇ ಇವತ್ತು ಬೇರೆ ದಿಕ್ಕಿನಲ್ಲಿ ಹೋಗ್ತಾ ಇದೆಯೇನೋ, ಅಥವಾ ಆ ಪ್ರಜಾಪ್ರಭುತ್ವದ ಹೆಸರಲ್ಲಿ ಇವರು ಬೇರೆ ನಾಟಕಗಳನ್ನು ಆಡ್ತಾ ಇದ್ದಾರೇನೋ ಅನ್ನುವಂಥ ಭಾವನೆಗಳು. ಸೊ ನಾನು ತಮ್ಮ ಉತ್ತರವನ್ನು ಪಡ್ಕೊಳ್ತೇನೆ. ಇನ್ನೊರು ನಮ್ಮದು ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಉಡುಪಿಯಿಂದ. ಹೇಳಿ ಹೇಳಿ ಸರ್. ಇದು ಅನ್ಸರ್ ಮಾಡಿದ ಕ್ರಮ ಇದು ಸರಿಯಾ? ನಾವು ಕೇಳುದೊಂದೇ, ಅನ್ಸರ್ ಮಾಡಿದ ಕ್ರಮ ಸರಿಯಾ ಅಂತ. ಇದಂದ್ರೆ ಜಾತಿಗಳ ನಡುವೆ ನಮ್ಮ ಚಿಕಿತ್ಸೆ ಹಾಕುವ ಪ್ರಯತ್ನ ಅಂತ ಕಾಣುತ್ತೆ ನಂಗೆ. ಯಾರು ಅನ್ಸರ್ ಅವರು? ಹಲೋ ಹಲೋ, ಇದು ಕಾರ್ಯಕ್ರಮ ಮಾಡಿದ್ರಲ್ಲ. ಎಸ್ ಎಸ್. ಹಾ ಹಲೋ. ಎಸ್ ಎಸ್, ಹೇಳಿ 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 ಸರ್. ಇದು ಕಾರ್ಯಕ್ರಮ ಮಾಡಿದ್ರಲ್ಲ. ಈ ಕಾರ್ಯಕ್ರಮದಿಂದ ಎಲ್ಲರಿಗೂ ಸಹ ಒಂದು ಮನಸ್ತಾಪ ಉಂಟು. ಹಿಂದೂ ಮತ್ತು ಮುಸ್ಲಿಂ ಜಾತಿಗಳಲ್ಲಿ ಮನಸ್ತಾಪ ಬರ್ತಾ ಉಂಟು ಈಗ. ಹೇಗೆ ಹೇಳ್ತೀರಾ? ಅನ್ಸರ್ ಅವರಿಗೆ ಅವರಿಗೋಸ್ಕರ ಇಂಪ್ರೂವ್ಮೆಂಟ್ ಅಂದ್ರೆ ಅವ್ರು ಮುಂದುವರಿಗೋಸ್ಕರ ಮಾಡಿದಾರೆ ಅಂತ ಕಾಣುತ್ತೆ ನಮ್ಗೆ. ಸೊ ಬಹುಶಃ ಸರ್ ಅವರು ಆರಿಫ್ ರವರು ಮಾತಾಡ್ತಾ ಇದ್ದಾರೆ, ಅನ್ಸರ್ ಅವರಲ್ಲ. ಇವತ್ತು ನಿಜಕ್ಕೂ ಏನನ್ನ ನಿರ್ಮಾಣವನ್ನ ಮಾಡಬೇಕು ಅಥವಾ ರಿಲಿಜಿಯನ್ ಹೆಸರಿನಲ್ಲಿ ಇವತ್ತು ಪಾಲಿಟಿಕ್ಸ್ ಗಳನ್ನ ಏನು ಮಾಡ್ತಾ ಇದ್ದಾರೋ ಅದರ ವಿರುದ್ಧವಾಗಿ ಇವತ್ತು ನಾವೇ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇವತ್ತು ಬಹುಶಃ ಈ ರೀತಿಯಾಗಿರ್ತಕ್ಕಂಥ ಸೌಹಾರ್ದತೆಯನ್ನೇ ಬಯಸಬಾರ್ದು ಅನ್ನುವಂಥ ಮನಸ್ಥಿತಿಯು ಕೂಡ ಇವತ್ತು ಅನೇಕರಲ್ಲಿದೆಯೇನೋ ಅನ್ನುವಂಥ ಪ್ರಶ್ನೆ. ಆರಿಫ್ ರವರೇ ಇವತ್ತು ತಾವು BJPಯ ಪ್ರಮುಖರು ಕೂಡ. ಸೊ BJPಯಲ್ಲಿಯೂ ಕೂಡ ಇದೇ ಒಂದು ದಾರಿಯನ್ನು ತಾವು ಅನುಸರಿಸ್ತಾ ಇದ್ದೀರಾ? ನೋಡಿ, ದಾರಿ ಅಂತ ಹೇಳಿದ್ರೆ ನಾನು ಹೇಳಿದಲ್ಲ, BJP ಅಂತ ಹೇಳಿದ್ರೆ ಅಲ್ಲಿ ಯಾರು ಕೂಡ ತಪ್ಪು ಮಾಡಿದರೆ ಅದು ತಪ್ಪೇ. ಅದು BJPಯಲ್ಲಿ ಬೇರೆ ಕಾನೂನಿಲ್ಲ. ಮುಸಲ್ಮಾನರಾಗ್ಬೋದು, ಕ್ರೈಸ್ತರಾಗ್ಬೋದು, ಹಿಂದೂಗಳಾಗ್ಬೋದು. ನೋಡಿ, ಇವತ್ತು RSS ಸಂಘಟನೆ ಉಂಟು. ಅಲ್ಲಿ ಕೇವಲ ಅಲ್ಲಿ ಮುಸಲ್ಮಾನರು ತಪ್ಪು ಮಾಡಿದರೆ ಮಾತ್ರ ಅವರಿಗೆ ಶಿಕ್ಷೆ ಅಂತ ಹೇಳಿದ್ರು. ಹಿಂದೂ ತಪ್ಪು ಮಾಡಿದ್ರೆ ದೇಶದ್ರೋಹದ ಯಾರು ತಪ್ಪು ಮಾಡ್ತಾರೆ ಅವರನ್ನು ಯಾರು ಕ್ಷಮಿಸ್ಲಿಕ್ಕಿಲ್ಲ ಅಂತ ಪಾರ್ಟಿ ನಮ್ಮದು. ಅಲ್ಲಿ ಜಾತಿ ಭೇದ ಇಲ್ಲ ನಮ್ಮ BJPಯಲ್ಲಿ. ಅಲ್ಲಿ ಯಾವುದೇ ಒಂದು ಅಲ್ಲಿ ಅಂಥ ಘಟನೆಗೆ ಆಸ್ಪದ ಕೊಡಲಿಕ್ಕಿಲ್ಲ ನಮ್ಮದು. ಯಾಕೆ ಇದು ಏನಮ್ಮನ ಇದು ಮಾಡ್ತಾರೆ ಇವರು? ಧರ್ಮ ಮತ್ತು ರಾಜಕೀಯದ ಬಗ್ಗೆ ನಾನು ನಿಮ್ಗೆ ಹೇಳಿದಲ್ಲ, ಯಾವುದೇ ವಿಷಯದಲ್ಲಿ ಕೂಡ ಧರ್ಮ ಮತ್ತು ರಾಜಕೀಯ ಬೇರೆ ಬೇರೆ ದೃಷ್ಟಿಯನ್ನು ನಾವು ನೋಡಬೇಕು. ಧರ್ಮ ಮತ್ತು ರಾಜಕೀಯ ಎರಡನ್ನ ಕೂಡ ಬೇರೆ ಬೇರೆ ದೃಷ್ಟಿಯಲ್ಲಿ ನೋಡಬೇಕು. ಆದರೆ ಈಗ ಇನ್ನೊಂದು ವಿಚಾರಕ್ಕೆ ಬಂದರೆ, ಇವತ್ತು ಧರ್ಮವನ್ನು ಬಿಟ್ಟು ಇವತ್ತು ಮುಸಲ್ಮಾನರು ಇದು ಭಯೋತ್ಪಾದಕರಲ್ಲಿ ಹೆಚ್ಚಿನ ಸಂಖ್ಯೆ ಮುಸಲ್ಮಾನರು ಇದೆ ಅಂತ ಹೇಳಿ ಮುಸಲ್ಮಾನರೆಲ್ಲರೂ ಭಯೋತ್ಪಾದಕರು ಅಂತ ಹೇಳುವಂಥದ್ದು, ಅಥವಾ ಇತ್ತ ಹಿಂದೂಗಳ ಪರವಾಗಿ ಯಾರು ಹಿಂದೂಗಳು ಮಾತಾಡಿದ್ರೆ ಅವ್ರನ್ನ ಕೋಮುವಾದಿ ಅಂತ ಹೇಳುವಂಥದ್ದು. ಸೊ ಈ ರೀತಿಯಾಗಿರ್ತಕ್ಕಂಥ ಷಡ್ಯಂತ್ರಗಳು ಕೂಡ ಇವತ್ತು ಆಗ್ತಾ ಇದೆ. ಬಹುಶಃ ಇದೇ ರೀತಿಯಾಗಿರ್ತಕ್ಕಂಥ ಷಡ್ಯಂತ್ರದಿಂದಾಗಿ ಇವತ್ತು ಕಾಶ್ಮೀರದಲ್ಲಿ ಕೂಡ ಗಲಾಟೆ ಆಗ್ತಾ ಇದೆ ಅಂತ ನಾನು ಆರಿಫ್ ರವರ ನಿಮ್ಮೊಂದಿಗೆ ಚರ್ಚೆಯನ್ನು ಮುಂದುವರಿಸ್ತೇನೆ. ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ಇವತ್ತಿನ ಕರೆಂಟ್ ಅಫೇರ್ಸ್ ಮುಂದುವರಿಯುತ್ತದೆ. ಇವತ್ತಿನ ಕರೆಂಟ್ ಅಫೇರ್ಗೆ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಒಟ್ಟಾರೆ ಆಗಿ ಇದೀಗ
ಧರ್ಮದ ಹೆಸರಿನಲ್ಲಿ ಪಾಲಿಟಿಕ್ಸ್ ಆಗ್ತಾ ಇದೆ, ಇದು ನಿಲ್ಲಬೇಕು. ಇವತ್ತು ಧರ್ಮ ಧರ್ಮಗಳ ನಡುವೆ ಸಂಘರ್ಷವನ್ನು ಹುಟ್ಟು ಹಾಕ್ಲಿಕ್ಕೆ ಯಾರಾದರೂ ಪ್ರಯತ್ನಿಸ್ತಿದ್ದಾರಾ ಅಂತ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ನಮ್ಮೊಂದಿಗೆ ಆರಿಫ್ ಕಲೋಟೆ ಅವರಿದ್ದಾರೆ. ಸರ್, ಮತ್ತೊಮ್ಮೆ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇವತ್ತು ನಿಜಕ್ಕೂ ಕೂಡ ಧರ್ಮ ಧರ್ಮಗಳ ನಡುವೆ ಸಂಘರ್ಷಗಳನ್ನು ಹುಟ್ಟು ಹಾಕ್ಲಿಕ್ಕೆ ಅಥವಾ ಇವತ್ತು ಜಾತಿಯ ಹೆಸರನ್ನು ಹೇಳಿಕೊಂಡು ಇವತ್ತು ಪಾಲಿಟಿಕ್ಸನ್ನು ಮಾಡಲಾಗ್ತಾ ಇದೆ, ಇದನ್ನು ಹಾಗಾದ್ರೆ ತಡಿಲಿಕ್ಕೆ ಸಾಧ್ಯವಿಲ್ವಾ ಅನ್ನುವಂಥ ಪ್ರಶ್ನೆ. ಸರ್, ನಾನು ತಮ್ಮೊಟ್ಟಿಗೆ ಚರ್ಚೆಯನ್ನು ಮಾಡ್ತೇನೆ. ಇನ್ನೊರು ನಮ್ಮೊಂದು ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮನೋಜ್ ಅಂತ, ಸಂತಗಟ್ಟೆಯಿಂದ ಮಾತಾಡ್ತಿದ್ದೇನೆ. ಹೇಳಿ 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 ಮನೋಜ್ ಅವರೇ. ಸರ್, ಇದು ಇಫ್ತಾರ್ ಕೂಟ ಯಾರು ಮಾಡಿದಂತ ನಂಗೆ ಗೊತ್ತಾಗ್ಬೇಕು ಸರ್. ಮೊದಲು ಯಾರು ಮಾಡಿದ್ದು ಇದು ಇಫ್ತಾರ್ ಕೂಟ? ಬೇಜಾರ ಮಠದವರ ಅಲ್ಲ, ಬ್ಲಡ್ ಡೊನೇಷನ್ ಟೀಮ್ ಅಲ್ಲ, ಅಂತಾರ ಆರಿಫ್ ಯಾರಂತ ಹೇಳಿ ಸರ್. ಸೊ ಆರಿಫ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಆರಿಫ್ ಅವರು ಉತ್ತರ ಬೇಕಾಗಿದೆ. ಮನೋಜ್ ಅವರೇ ನಮಸ್ಕಾರ. ನಮಸ್ತೆ. ಹಾ, ಇದು ಅಲ್ಲಿ ಉಡುಪಿಯಲ್ಲಿ ಪೇಜಾವರ ಬ್ಲಡ್ ಬ್ಯಾಂಕ್ ಅಂತೇಳಿ ಒಂದು ಗ್ರೂಪ್ ಉಂಟು, ಆರಿಫ್ ಮತ್ತೆ ಅನ್ಸಾರ್ ಅಂತೇಳಿ, ಅದರಲ್ಲಿ ಇಬ್ರು ಮೈನ್ ಆಗಿದ್ದಾರೆ. ಅಲ್ಲ ಅಲ್ಲ ಅಲ್ಲ, ಅದು ವಿಷಯ ನಂಗೆ ಗೊತ್ತಿಲ್ಲ. ಮೊನ್ನೆ ಯಾವುದೋ ಒಂದು ಇದ್ರಲ್ಲಿ ಪತ್ರಿಕೆಯಲ್ಲಿ ನೋಡುವಾಗ ಬ್ಲಡ್ ಬ್ಯಾಂಕ್ ನ ಕಾರ್ಯದರ್ಶಿ ಅಂತೇಳಿ ಅನ್ಸಾರ್ ಅಂತೇಳಿ ಅದನ್ನ ನಾನು ನೋಡಿದೆ. ನಂಗೆ ಗೊತ್ತಿಲ್ಲ ಆರಿಫ್ ಮುಂಚಿನ ಆರಿಫ್ ಅವರದ್ದು ಕಾರು ಚಾಲಕ ಯಾರು ಇದೀಗ ಇದೀಗ ಮಾಡಿದ್ದು ಯಾಕೆ ಅಂತವೋ ಅಥವಾ ಮಾಡಿಸಿದ್ದು ಯಾಕೆ ಅಂತ. ನೋಡಿ, ನಂಗೆ ಕೂಡ ಅದ್ರ ಬಗ್ಗೆ ಮಾಹಿತಿ ಇರ್ಲಿಲ್ಲ. ನಂಗೆ ಕರೆ ಬಂತು ಬ್ಲಡ್ ಡೊನೇಷನ್ ಟೀಮ್ ಮಾಡಿದ್ರೆ ಅಲ್ಲಿ ಆನ್ಸರ್ ಹೇಗೆ ಬರ್ತಾನೆ ಸರ್, ನಾವು ಅಂತ ಕೇಳುದು. ಹಲೋ, ನಾನು ಹೇಳಿದ್ ನೋಡಿ, ಈಗ ಇಲ್ಲಿ ಇಡೀ ಶೈನ್ ಆಗ್ತಿರೋದು ಆನ್ಸರ್ ಮಾತ್ರ, ಬಹುಶಃ ಅವರ ಪ್ರಶ್ನೆ ಇದೀಗ ಧರ್ಮ ಮತ್ತು ಪಾಲಿಟಿಕ್ಸ್ ಇದಕ್ಕಿಂತ ಹೆಚ್ಚಾಗಿ ಇವತ್ತು ಅನ್ಸರ್ ಅವರು ಆರಿಫ್ ರವರು ಅನ್ನುವಂತ ಸ್ಪಷ್ಟನೆ ಬೇಕಾಗಿದೆ. ಬಹುಶಃ ಈ ಒಂದು ಚರ್ಚೆ ಕೂಡ ಆಗ್ತಾ ಇದೆ. ಇದೀಗ ಆರಿಫ್ ರವರೇ, ಹಾಗಾದ್ರೆ ಆರಿಫ್ ರವರೇ ಆ ಒಂದು ಇದನ್ನ ಮಾಡಿಸಿದ್ರ ಇಫ್ತಾರ್ ಕೂಟವನ್ನ ಅನ್ನುವಂತ ಪ್ರಶ್ನೆ. ಅವರು ಕಳೆದ 10-12 ವರ್ಷದಿಂದ ಪೇಜಾವರ ಶ್ರೀಗಳ ಕಾರು ಚಾಲಕರಾಗಿದ್ದಾರೆ. ಯಾರು? ಆರಿಫ್, ಮೊಹಮ್ಮದ್ ಆರಿಫ್ ಅಂತ ನಮ್ಮ ಜಿಲ್ಲಾ ಅಲ್ಪಸಂಖ್ಯಾತ ಮೋರ್ಚೆ ಪ್ರಧಾನ ಕಾರ್ಯದರ್ಶಿಗಳು. ಅವರು ಹೋಗಿ ಪೇಜರ್ಸಿಗಳಿಗೆ ರಿಕ್ವೆಸ್ಟ್ ಮಾಡುವಾಗ ಮಾಡಿ ಅಂತ ಹೇಳಿ ಇಫ್ತೇರ್ ಕೂಟ ಅವರು ಆಯೋಜನೆ ಮಾಡಿದ್ದಾರೆ. ಆರಿಫ್ ಅವರು ಅನ್ಸರ್ ಇದರಲ್ಲಿ ಎಂಟ್ರಿ ಇಲ್ಲ, ಅನ್ಸರ್ ಅವರು ಎಂಟ್ರಿ ಇಲ್ಲ. ಅನ್ಸರ್ ಎಂಟ್ರಿ ಆಗಿದ್ದು ನಂತರ, ಆಗ ಇಫ್ತೇರ್ ಕೂಟ ಆದ ಘಟನೆ ನಂತರ ಅನ್ಸರ್ ಅವರು ಬಂದಿರ್ಬೋದು ಕಾರ್ಯಕ್ರಮಕ್ಕೆ. ಆದರೆ ಇದರದ್ದು ಆಯೋಜಕರು ಮೊಹಮ್ಮದ್ ಆರಿಫ್ ಅಂತೇಳಿ, ಅವರು 10-12 ವರ್ಷಗಳಿಂದ ಪೇಜಾವರ ಶ್ರೀಗಳ ಒಟ್ಟಿಗೆ ಒಳ್ಳೆ ಒಡನಾಟ ಇದ್ದವರು. ಹಾಗಾಗಿ ಅವರು ರಿಕ್ವೆಸ್ಟ್ ಮಾಡಿದಕ್ಕೆ ಅಲ್ಲಿ ಮಾಡಿ ಅಂತ ಹೇಳಿ ಒಂದು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಪೇಜರ್ಸಿಗಳಲ್ಲಿ. ಸೊ ಹಾಗಾದ್ರೆ ಆ ಸಂದರ್ಭದಲ್ಲಿ ನೀವು ನಮಾಜ್ ಮಾಡಲಿಕ್ಕೆ ಎಲ್ಲಿಗೆ ಹೋಗಬೇಕು ಅಥವಾ ಹತ್ತಿರದಲ್ಲಿ ಯಾವುದಾದ್ರೂ ಮಸೀದಿಗಳಿವೆ, ಇದಾವುದನ್ನು ನೋಡ್ಕೊಳ್ಳಿಲ್ಲ? ಅಲ್ಲ ನೋಡಿ, ಅದು ಆ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬರುವುದು ನಮಾಜ್ ನಂತರ. ನಾವು ನಮ್ಮ ಫಸ್ಟ್ಗೆ ಇಫ್ತಿಯಾರ್ ಕೂಟ ಅಂತೇಳಿ ಅಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಆ ಇಫ್ತಿಯಾರ್ ಕೂಟ ನಂತರ ಅಲ್ಲಿ ನಮಾಜ್ ಮಾಡಬೇಕು ಆ ಸಂದರ್ಭದಲ್ಲಿ. ಅದಕ್ಕೆ ಜಾಸ್ತಿ ಇದಿಲ್ಲ, ಟೈಮ್ ಇಲ್ಲ. ಇಫ್ತಾರ್ ಆದ ಕೂಡಲೇ ನಾನು ನಿಮ್ಮ ಮೊನ್ನೆ ಡೆಬಿಟಲ್ಲಿ ನಾನು ಹೇಳಿದ್ದೇನೆ ಅದೇ. ಯಾಕಂತೇಳಿದರೆ ಇವತ್ತು ಈ ಧರ್ಮ ಮತ್ತು ಈ ರಾಜಕೀಯದಲ್ಲಿ ನೀವು ಮೊನ್ನೆ ನೋಡಿದ್ರು ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಜನಗಣತಿ ಅಂತೇಳಿ ಮಾಡಿದರು. ಈ ರಾಜ್ಯದಲ್ಲಿ 6 ಕೋಟಿ ಜನಸಂಖ್ಯೆಯಲ್ಲಿ ಇವತ್ತು 1 ಕೋಟಿ ದಲಿತರಿದ್ದಾರಂತೇಳಿ ಆ ಜನಗಣತಿಯಲ್ಲಿ ಮಾಹಿತಿ ಉಂಟು. 2ನೇ ಪ್ಲೇಸಲ್ಲಿ ಮುಸಲ್ಮಾನರಿದ್ದಾರೆ ಈ ರಾಜ್ಯದಲ್ಲಿ. ಈ ರಾಜ್ಯದಲ್ಲಿ 2ನೇ ಪ್ಲೇಸಲ್ಲಿ ಮುಸಲ್ಮಾನರು, ಮೊದಲ ಸ್ಥಾನದಲ್ಲಿ ದಲಿತರಿದ್ದಾರೆ, 3ನೇ ಇದರಲ್ಲಿ ಒಕ್ಕಲಿಗರಿದ್ದಾರೆ, 4ನೇದ್ರಲ್ಲಿ ಲಿಂಗಾಯತರು. ಇವರು ಯಾಕಂತೇಳಿದ್ರೆ ಆ ಈ ಧರ್ಮ ಮತ್ತು ಈ ಜಾತಿ ಇಟ್ಕೊಂಡೇ ಈ ಸಿದ್ದರಾಮಯ್ಯನವರು ಈ ಜನಗಣತಿ ಮೂಲಕ ಈ ಧರ್ಮಗಳ ಮಧ್ಯೆ ಒಂದು. ಹಾಗಾದ್ರೆ ಆರಂಭದಲ್ಲಿ ಇದೀಗ ಇಫ್ತಾರ್ ಕೂಟಕ್ಕೆ ವಿಷಯಕ್ಕೆ ಬರುವುದಾದ್ರೆ, ಹಾಗಾದ್ರೆ ಸ್ವಾಮೀಜಿಗಳೇ ಆಹ್ವಾನಿಸಿದಲ್ಲ, ನೀವಾಗಿಯೇ ಸ್ವಾಮೀಜಿಗಳು ಆಹ್ವಾನಿಸಿದಲ್ಲ. ಆರಿಫ್ ಅವರು ಹೋಗಿ ಅವತ್ತ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಹೀಗೆ ನಾವು ಒಂದು ಕಾರ್ಯಕ್ರಮ ಮಾಡ್ತಂತ ಹೇಳುವಾಗ ಅದಕ್ಕೆ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಅಷ್ಟೇ. ಅವರಿಗೆ ಅಲ್ಲಿ ನಮಾಜ್ ಇದ್ದ ವಿಷಯ ಅವರಿಗೆ ಗೊತ್ತುಂಟಿಲ್ಲ, ನಂಗೆ ಗೊತ್ತಿಲ್ಲ. ಯಾಕಂತೇಳಿದ್ರೆ ಅದು ಆ ಸಂದರ್ಭದಲ್ಲಿ ಇಫ್ತಿಯಾರ್ ಕೂಟಕ್ಕೆ ಅವರು ಅದಕ್ಕಿಂತ ಮುಂಚೆ ಒಂದ್ಸಲ ಆಗಿದಂತೆ, ಆಗ ಇಷ್ಟೆಲ್ಲ ರದ್ದಂತ ಆಗ್ಲಿಲ್ಲಲ್ಲ. ಅದಕ್ಕಿಂತ ಮುಂಚೆ ಪೇಜರ್ಸ್ಗಳು ಹೇಳಿದ್ದಾರೆ ಒಂದ್ಸಲ ಅದಕ್ಕಿಂತ ಮುಂಚೆ ಆಗಿದಲ್ಲಿ ಇಫ್ತಾರ್ ಕೂಟ ಆಗಿದೆ. ಆದ್ರೆ ಇಷ್ಟೆಲ್ಲ ಗಲಾಟೆ ಆಗ್ಲಿಲ್ಲ. ಯಾಕೆ ಇವತ್ತು ಅಲ್ಲಿ ಪೇಜರ್ಸ್ಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಅವರು ಮೊನ್ನೆ ನಾವು ಹೋಗೋ ಹೇಳಿದ್ದಾರೆ, ನಾನು ಆ ಕಾರ್ಯಕ್ರಮ ನಾನು ಮಾಡಿದ್ದೇನೆ, ನಾನು ಅದಕ್ಕೆ ನಾನು ಬದ್ಧನಿದೆ ಅಂತ ಹೇಳಿದ್ದಾರೆ ಮೊನ್ನೆ. ಯಾವುದಕ್ಕೂ ನಾನು ಹೆದರುದಿಲ್ಲ ಅಂತ ಹೇಳಿದ್ದಾರೆ ಮೊನ್ನೆ. ಬಟ್
ಈ ವಿಚಾರಗಳು ಕೂಡ ಇದೀಗ ಪಾಲಿಟಿಕ್ಸ್ ಅತ್ತವೇ ಸಾಕ್ತಾ ಇದೆ ಅನ್ನುವಂಥ ನೋಡಿ. ಅದು ಮುಗಿದ ಅದೇ ಅಲ್ಲಲ್ಲ ನೋಡಿ, ಯಾವುದೇ ವಿಚಾರ ಪಾಲಿಟಿಕ್ಸ್ ಅಲ್ಲಲ್ಲ. ನಾನು ಒಂದು ವಿಷಯ ಹೇಳ್ತೇನೆ, ಇಫ್ತಿಯಾರ್ ಕೂಟ ಈಗ ಮುಗಿದ ಅಧ್ಯಾಯ, ಅದು ಇನ್ನು ಮುಂದೆ ನಡೀತದೆ ನಂಗೆ ಗೊತ್ತಿಲ್ಲ. ಆದ್ರೆ ಅದಕ್ಕೆ ನೀವು ರಾಜಕೀಯವನ್ನು ಸೇರಿಸಬೇಡ. ಯಾವುದೇ ಅದಕ್ಕೆ ರಾಜಕೀಯ ವ್ಯಕ್ತಿಗಳಲ್ಲಿ ಭಾಗವಹಿಸಿದ್ದಾರೆ, ಕಾಂಗ್ರೆಸ್ನವರಾಗ್ಬೋದು, BJP ಆಗ್ಬೋದು, ಆ ಕಾರ್ಯಕ್ರಮದಲ್ಲಿ ಮುಸಲ್ಮಾನ ದೃಷ್ಟಿಯಿಂದ ಭಾಗವಹಿಸಿದ ಬಿಟ್ಟರೆ ಬೇರೆ ಅಲ್ಲಿ ಪಕ್ಷ ನೆಲೆಯಲ್ಲಿ ಅಲ್ಲಿ ಯಾರು ಕೂಡ ಶ್ರೀಕೃಷ್ಣ ಮಠದಲ್ಲಿ ಹೋಗಲಿಲ್ಲ. ಎಲ್ಲ ಮುಸಲ್ಮಾನ ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ಪಕ್ಷದವರು ಭಾಗವಹಿಸಿದ್ದಾರೆ. ಅಲ್ಲಿ ರಾಜಕೀಯ ಎಂಟ್ರಿ ಆಗಲಿಲ್ಲ, ಮತ್ತು ಅದಕ್ಕೆ ಯಾವುದೇ ಪಕ್ಷದವರು ಕೂಡ ಅದಕ್ಕೆ ಕಮೆಂಟ್ಸ್ ಮಾಡಲಿಲ್ಲ. ಯಾರು ನೀವು ನೋಡಿದಿರ್ಬೋದಲ್ಲ, ಕೇವಲ ಶ್ರೀರಾಮ ಸೇನೆ ಮತ್ತು ಹಿಂದೂ ಜಾಗರಣರು ಮಾತ್ರ ಈ ಘಟನೆಯನ್ನು ವಿರೋಧ ಮಾಡಿದ್ಬಿಟ್ರೆ ಬೇರೆ ಯಾರು ಕೂಡ ಅಲ್ಲಿ ಎಂಟ್ರಿ ಆಗಲಿಲ್ಲ. ಬೇರೆ ಯಾರು ಕೂಡ ಎಂಟ್ರಿ ಆಗಲಿಲ್ಲ. ನೀವು ನೋಡಿರ್ಬೋದಲ್ಲ ಯಾರು ಅವರಿಗೆ ಸಪೋರ್ಟ್ ಮಾಡಿದ್ದಾರೆ, ಯಾರು ಕೂಡ ಸಪೋರ್ಟ್ ಮಾಡಲಿಲ್ಲಲ್ಲ. ಎಸ್ ಎಸ್ ಎಸ್, ಈ ಕುರಿತಾಗಿ ಮಾತಾಡಲಿಕ್ಕೆ ಇನ್ನೋರು ನಮಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ನಮಸ್ಕಾರ ಸರ್, ನಾನು ರಾಜೇಶ್ ಉಡುಪಿಯಿಂದ ಮಾತಾಡ್ತಾ ಇರೋದು. ಹೇಳಿ 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 ರಾಜೇಶ್ ಅವರೇ. ಒಬ್ರು ಈಗ ಸಂತಕಟ್ಟೆಯಿಂದ ಮನೋಜ್ ಅಂತ ಹೇಳಿ ಒಬ್ರು ಇದೆಲ್ಲ ಮಾತಾಡ್ತಾ ಇದ್ರಲ್ಲ, ಅದು ಫುಲ್ ನೀವು ಕರೆಕ್ಟ್ ಆಗಿ ಉತ್ತರ ಕೊಡದೆ ಇದರಲ್ಲಿ ಫೋನ್ ಕಟ್ ಮಾಡ್ತಾ ಇದ್ದೀರಾ. ನಮ್ಗೆ ಅವ್ರು ಕೆಲವು ಪ್ರಶ್ನೆ ಬಗ್ಗೆ ನೀವು ಅವ್ರಿಗೆ ನೀವು ಯಾರು ಅವರು ಈಗ ಅಲ್ಲ, ಇವತ್ತು ನಿಜಕ್ಕೂ ರಿಲಿಜಿಯನ್ ಅಂಡ್ ಪಾಲಿಟಿಕ್ಸ್ ಅನ್ನುವ ವಿಚಾರದಲ್ಲಿ ಇವತ್ತು ಅನ್ಸರ್ ಅವರು ಮಾಡಿದ್ದು ಆರಿಫ್ ರವರು ಮಾಡಿದ್ದು ಅಂತ ಬಹುಶಃ ನಾನು ಓಕೆ ಆ ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳೋಣ. ಆರಿಫ್ ರವರೇ, ಇವತ್ತು ಮತ್ತೊಮ್ಮೆ ತಮ್ಮ ಸ್ಪಷ್ಟನೆ ಇವರಿಗೆ ಮತ್ತೊಮ್ಮೆ ತಾವು ಹೇಳಬೇಕಾಗಿದೆ. ರಾಜೇಶ್ ನಮಸ್ಕಾರ. ನೋಡಿ, ಮೊನ್ನೆ ಅವ್ರು ಯಾವ್ದು ಇಫ್ತಿಯಾರ್ ಕೂಟದ ಬಗ್ಗೆ ಕೇಳ್ತಾರೆ. ಇಫ್ತಿಯಾರ್ ಕೂಟದ ಬಗ್ಗೆ ನೋಡಿ, ಅಲ್ಲಿ ಯಾವುದೇ ಮುಸ್ಲಿಮ್ ಇದರಿಂದ ದೃಷ್ಟಿಯಿಂದ ಅಲ್ಲಿ ಇನ್ವಾಲ್ ಆಗಿರ್ಬಿಟ್ರೆ ರಾಜಕೀಯ ವ್ಯಕ್ತಿಯಾಗಿ ಅಲ್ಲಿ ಯಾರು ಕೂಡ ಭಾಗವಹಿಸಲಿಲ್ಲ. ರಾಜೇಶ್ವರಲ್ಲಿ ಎಲ್ಲ ಪಕ್ಷದವರು ಇದ್ರಲ್ಲ, ಅಲ್ಲಿ ಎಲ್ಲ ಪಕ್ಷದವರು ಕಾಂಗ್ರೆಸ್ನವ್ರು ಇದ್ರು, JDSನವ್ರು ಇದ್ರು. ಯಾಕಂತ ಹೇಳಿದ್ರೆ ಈಗ ಸ್ವಾಮೀಜಿ ಮೇಲೆ ನಮ್ಗೆ ಎಲ್ಲ ನೋಡಿ, ಉಡುಪಿಯವರಿಗೆ ಎಲ್ಲ ಕಡೆಯವರಿಗೆ ಅವ್ರ ಮೇಲೆ ತುಂಬಾ ರೆಸ್ಪೆಕ್ಟ್, ಅದರಲ್ಲಿ ಯಾರಿಗೆ ಸರ್ಚ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಆದ್ರೆ ಒಬ್ರು ಡಿಬೇಟ್ ಅಲ್ಲಿ ಫೋನ್ ಮಾಡಿ ಮಾತ್ರ ನಮ್ಗೆ ಸಹ ಅವರೇ ಪ್ರಶ್ನೆ ಸ್ವಲ್ಪ ನಮ್ಗೆ ಅದು ಸ್ವಲ್ಪ ಕರೆಕ್ಟ್ ಆಗಿ ನಮ್ಗೆ ಕಂಡಿತ್ತು, ಹಾಗಾಗಿ ಕೇಳುದು. ಮಧ್ಯದಲ್ಲಿ ಫೋನ್ ಕಟ್ ಆಯ್ತು, ಮತ್ತೆ ನೀವು ಮಾತ್ರ ಮಾತಾಡ್ತಾ ಇದ್ದೀರಾ. ಕೊಟ್ಟಿದ್ದೇನೆ, ಕಟ್ ಮಾಡ್ಲಿಲ್ಲ ಫೋನ್ ಮನೋಜ್ ಅವರಿಗೆ. ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ಯಾರು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಯಾರಂತೇಳಿ. ಅಲ್ಲಿ ಅವ್ರಿಗೆ ಮನೋಜ್ರವರಿಗೆ ನಾವು ಅಲ್ಲಿ ಇಲ್ಲಿ ಉತ್ತರ ಕೊಟ್ಟಿದ್ದೇವೆ, ಕಟ್ ಮಾಡಲಿಲ್ಲ ಫೋನ್. ಯಾರು ಕಟ್ ಮಾಡಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದವರದ್ದೇ ತಪ್ಪು ಅಂತ ಹೇಳ್ತಾ ಇದ್ದೀರೋ, ಅಥವಾ ಇದೀಗ ರಿಲಿಜನ್ ಯಾವ ರೀತಿಯಾಗಿ ಪಾಲಿಟಿಕ್ಸ್ ಹೋಗ್ಬೇಕು ಅಂತ ಹೇಳ್ತಾ ಇದ್ದೀರೋ, ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದೀರೋ? ಹಾಗೆಲ್ಲ ನಾನು ರಾಜಕೀಯ ಬಗ್ಗೆ ಮಾತಾಡ್ಲಿಕ್ಕೆ ಫೋನ್ ಮಾಡಿದಲ್ಲ ಇವ್ರೆ. ನಾನು ಕೇಳಿದ್ ಏನ್ ಗೊತ್ತುಂಟಾ, ಅವರು ಅವರೊಂದು ಮಾನ್ಯ ವ್ಯಕ್ತಿ ಆಗಿರ್ಬೋದು, ಆದ್ರೆ ಅವರು ಈ ಇದ್ರಲ್ಲಿ ಹೇಗೆ ಬಂದಿದಂತ. ಮತ್ತೆ ಇದು ಇನ್ನೊಂದು ಪ್ರಶ್ನೆ, ಇದು ಯಾರು ಆರ್ಗನೈಸ್ ಮಾಡಿದ್ರು ಯಾರು ಅಂತ ಅಂದ್ರೆ, ಅದು ಯಾವ್ದೊಂದು ಐಡೆಂಟಿಟಿ ಅದು ನನ್ನ ಬಗ್ಗೆ ಕೇಳುದಲ್ಲ. ಒಂದು ವೇದಿಕೆ ಇರಲಿ, ಒಂದು ಸಮಸ್ಯೆ ಇರಲಿ, ಯಾವ್ದಾದ್ರು ಐಡೆಂಟಿಟಿ ಇರುತ್ತಲ್ಲ, ಯಾರು ಆರ್ಗನೈಸ್ ಮಾಡಿದಂತ. ಇದು ಆಗಿರೋದು ನಮ್ಮ ಮಠದಲ್ಲಿ, ಅದ್ರ ಬಗ್ಗೆ ನಾನು ಕೇಳುದಲ್ಲ. ಆರ್ಗನೈಸ್ ಮಾಡಿದ್ ಯಾರು ಅಂತ ಕರೆಕ್ಟ್ ಆಗಿ ಸ್ಪಷ್ಟವಾಗಿ ನಮ್ಗೆ ಸ್ವಲ್ಪ ಉತ್ತರ ಕೊಟ್ರೆ ತುಂಬಾ ಖುಷಿ ಆಗ್ತಾ ಇತ್ತು. ರಾಜೇಶ್, ನಿಮ್ಮ ಇದೇ ಪ್ರಶ್ನೆಯನ್ನ ನಾವು ಕೇಳ್ತೇವೆ. ಇವತ್ತು ಅವರ ಪ್ರಶ್ನೆ ಇದಾಗಿದೆ, ಇದನ್ನ ಆಯೋಜನೆ ಮಾಡಿದವರು ಯಾರು ಅನ್ನೋದು ಬೇಕಾಗಿದೆ. ಯಾವ ಸಂಘಟನೆಗಳ ಮುಖಾಂತರವಾಗಿ ಮಾಡಿದ್ರ, ಅಥವಾ ಸ್ವಾಮೀಜಿಗಳೇ ಕರೆದ್ರ? ನೋಡಿ, ನಾನು ನಿಮ್ಗೆ ಆಗ್ಲೇ ಹೇಳಿದ್ದೇನೆ, ಯಾಕಂತೇಳಿದ್ರೆ ಆರಿಫ್ ಮೊಹಮ್ಮದ್ ಆರಿಫ್ ಅಂತ ಹೇಳಿದವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು. ಅಲ್ಲಿ ಬ್ಲಡ್ ಬ್ಯಾಂಕ್ ಆಗ್ಬೋದು, ಅಥವಾ ಮೊನ್ನೆ ಗಿಡ ವಿತರಣೆ ಕೂಡ ಅಲ್ಲಿ ಮಾಡಿದಾರೆ. ಅಲ್ಲಿ ಅದಕ್ಕಿಂತ ಮುಂಚೆ ಕ್ರಿಸ್ಮಸ್ಗೆ ಕ್ರೈಸ್ತರ ಒಟ್ಟಿಗೆ ಹೋಗಿ ಸ್ವಾಮೀಜಿ ಒಟ್ಟಿಗೆ ನಾವು ಹೋಗಿ ಅಲ್ಲಿ ಕ್ರಿಸ್ಮಸ್ ಆಚರಣೆ ಮಾಡಿದ ಸಂದರ್ಭದಲ್ಲಿ ಮಾತಾಡ್ತಾ ಬೈಟ್ಗಳಲ್ಲಿ ಕೂಡ ಆ ಸಂದರ್ಭದಲ್ಲಿ ಅವ್ರದ್ದು ಎಲ್ಲ ನೀವು ಪತ್ರಿಕೆಯಲ್ಲಿ ನೋಡ್ಬೋದು. ಆ ಕಾರು ಚಾಲಕನ ಕತೆ ಅಂತೇಳಿ ಆರಿಫ್ನ ಬಗ್ಗೆ ಒಂದು ಇದು ಬಂದಿದೆ. 10-12 ವರ್ಷಗಳಿಂದ ಪೇಜರ್ಸಿಗಳು ಅವರ ಒಟ್ಟಿಗೆ ಅವರು ಕಾರು ಚಾಲಕ ಆಗಿದ್ದಾರೆ. ಅವರು ಹೇಳ್ತಾರೆ ಬಹುಶಃ ಇದೀಗ ಮರಳಿ ನಾವು ಟಾಪಿಕ್ ಬರುದಾದ್ರೆ, ಸೊ ಇದೇ ವಿಚಾರವನ್ನು ನೀವು ಗಮನಿಸಿದ್ರೆ, ಪೇಜಾವರ ಶ್ರೀಗಳ ಆತ್ಮೀಯ ಕಾರು ಚಾಲಕ ಓರ್ವ ಆರಿಫ್ ಅಂತ ಹೇಳಿ. ಸೊ ಇದೇ ರೀತಿಯಾಗಿ ಜಗತ್ತಿನ ಅಥವಾ ದೇಶದ ಎಲ್ಲಾ ಮುಖ್ಯ ಗಣ್ಯರನ್ನ ನಾವು ನೋಡ್ತಾ ಹೋದ್ರೆ, ಅವರ ಆತ್ಮೀಯರು ಒಟ್ಟಾರೆ ಆಗಿ ಅವರು ಒಟ್ಟಿಗೆ ಮುಸ್ಲಿಮರು ಮತ್ತು ಹಿಂದೂಗಳು ಒಟ್ಟಿಗೆ ಬದುಕ್ತಾರೆ. ಆದ್ರೆ ಲಾಸ್ಟ್ ಅಲ್ಲಿ ಅವರ ಹೆಸರಿನ ಮೇಲೆ ಕೂಡ ಇವತ್ತು ಪಾಲಿಟಿಕ್ಸ್ ಆಗುವಂತದ್ದು. ನೋಡಿ, ಇದು ಈಗ ನಾನು ಹೇಳಿದಲ್ಲ ಇಫ್ತಿಯಾರ್ ಕೂಟ, ಈಗ ಅದನ್ನು ಪುನಃ ಕೆದಕಿ ಪುನಃ ರಾಜಕೀಯ ಮಾಡುವಂತ ಅವಶ್ಯಕತೆ ಇಲ್ಲ. ಅದು ಮುಗಿದ ಅಧ್ಯಾಯ. ಅದು ಮೊನ್ನೆ ಆರಿತವರಕ್ಕೆ ಪ್ರತಿಭಟನೆ ಆಯ್ತು, ಅಲ್ಲಿ ನಂತರ ಅದು ಚಾಪ್ಟರ್ ಕ್ಲೋಸ್ ಆಗಿದೆ. ಪುನಃ ನಾವು ಆ ವಿಷಯನ ಯಾಕೆ ನಾವು ಇವತ್ತು ಇದು ಮಾಡ್ಬೇಕು? ಇವತ್ತು ಅದು ಇಫ್ತಿಯಾರ್ ಕೂಟದ ಅದು ಮುಗಿದ ಅಧ್ಯಾಯ. ಇನ್ನು ಆ ವಿಷಯದ ನಾವು ಮಾತಾಡ್ಲಿಕ್ಕೆ ಇಲ್ಲ. ಯಾಕಂತೇಳಿದ್ರೆ ಅದು ಈಗ ಅವರು ಸ್ವಾಮಿಗಳು ಕೂಡ ನೊಂದಿದ್ದಾರೆ, ಮತ್ತೆ ಎಲ್ಲ ಈಗ ಅವ್ರು ಹೇಳಿದ್ರು, ರಾಜೇಶ್ ಹೇಳಿದ್ರು, ಮನೋಜ್ರವ್ರು ಹೇಳಿದ್ರು, ಯಾರು ಆಯೋಜನೆ ಮಾಡಿದಂತೇಳಿ.
ಅವ್ರಿಗೆ ಸಿಗ ಕ್ಲಿಯರ್ ಆಯ್ತಲ್ಲ ಈಗ ಯಾರು ಮಾಡಿದಂತೇಳಿ. ಯಾವುದೇ ಅಲ್ಲಿ ಪೇಜೋರ್ಸಿಗಳಿಗೆ ಯಾವ ಯಾವುದೇ ರಾಜಕೀಯ ವ್ಯಕ್ತಿ ಫೋನ್ ಮಾಡಿ ಇಂಥ ಕಾರ್ಯಕ್ರಮ ಆಯೋಜನೆ ಮಾಡಿ ಅಂತೇಳಿ ಯಾವುದೇ ಪಕ್ಷದವರು ಕೂಡ ಅಲ್ಲಿ ಮಾಡಲಿಲ್ಲ. ಆಸ್ಕರ್ ಫೆರ್ನಾಂಡಿಸ್ ಅವರು ಆಗ್ಬೋದು ಅಥವಾ ನಮ್ಮ ಉಡುಪಿ ಜಿಲ್ಲೆ ನಮ್ಮ ಬಿ ಜೆ ಪಿ ಮುಖಂಡ ಯಾರು ಕೂಡ ಅಲ್ಲಿ ಕಾರ್ಯಕ್ರಮಕ್ಕೆ ಇದು ಮಾಡಲಿಲ್ಲ. ಅವರು ಅವರ ಒಂದು ಸ್ವಾಯಿಚ್ಛಂದ ಬಗ್ಗೆ ಅಮ್ಮ ಕೇಳಿದಾಗ ಅವರು ಒಪ್ಪಿಕೊಂಡಿದ್ದಾರೆ, ಕಾರ್ಯಕ್ರಮ ಆಗಿದೆ. ಸೊ ಪೇಜಾವರ ಶ್ರೀಗಳ ಒಂದು ಮುತುವರ್ಜಿಯಲ್ಲಿ ಅವರಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಸೊ ಬಟ್ ಯಾಕೋ ಪದೇ ಪದೇ ಇವತ್ತಿನ ಜನತೆ ರಿಲಿಜಿಯನ್ನ ಅಥವಾ ಪಾಲಿಟಿಕ್ಸ್ ಯಾವ ರೀತಿಯಾಗಿ ರಿಲಿಜಿಯನ್ನ ಉಪಯೋಗಿಸ್ಕೊಳ್ತಾ ಇದೆ ಅನ್ನೋದನ್ನಕ್ಕಿಂತ ಇವರಿಗೆ ಇದೀಗ ಪೇಜಾವರ ಶ್ರೀಗಳು ಆ ಕಥೆಗೆ ಮತ್ತೆ ಮತ್ತೆ ಜನರು ಆಕರ್ಷಿತರಾಗ್ತಾ ಇದ್ದಾರೆ ಅನ್ನುವುದಂತೂ ಸತ್ಯ. ಆರಿಫ್ ಅವರೇ, ನೋಡಿ ನಾನು ಅದು ಹೇಳಿದೆಲ್ಲ, ರಾಜಕೀಯ ಮತ್ತು ಈ ಧರ್ಮದ ಮಧ್ಯದಲ್ಲಿ ಇವತ್ತು ಹಾನಿ ಆಗ್ತಾ ಉಂಟು, ಧರ್ಮಕ್ಕೂ ಹಾನಿ ಆಗ್ತಾ ಉಂಟು, ರಾಜಕೀಯಕ್ಕೂ ಹಾನಿ ಆಗ್ತಾ ಉಂಟು. ಇದನ್ನು ಕೇವಲ ಅಭಿವೃದ್ಧಿ ದೃಷ್ಟಿನ ಮಾತ್ರ ನಾವು ಇವತ್ತು ನೋಡಬೇಕಾಗಿದೆ. ಯಾರಿಗೆ ಇವತ್ತು ಮನೆ ಇಲ್ವಾ, ಯಾರಿಗೆ ಒಂದು ಸೂರು ಇಲ್ವಾ, ಅಲ್ಲ ಹೇಳಿದ್ದ ನಾನು, ಅಂಥ ಯಾರು ಕಷ್ಟದಲ್ಲಿದ್ದಾರೆ, ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವ ನಮ್ಮನೇದು ಸಮಸ್ಯೆ ಉಂಟು ಅಂಥದಕ್ಕೆ ಸ್ಪಂದನೆ ಕೊಡಿ ಸ್ವಾಮಿ. ಇದೆಲ್ಲ ಜನರಿಗೆ ಧರ್ಮ ಇದೆಲ್ಲ ಇಟ್ಕೊಂಡು ಏನು ಪ್ರಯೋಜನ ಉಂಟು ಹೇಳಿ? ಏನು ಪ್ರಯೋಜನ ಇಲ್ಲ. ನಾವು ಇವತ್ತು ಬಡ ಜನರಿಗೆ ಏನು ಸ್ಪಂದನೆ ಮಾಡಬೇಕು? ಆ ಮುಖಾಂತರಾಗಿ ರಾಜಕೀಯ ಪಕ್ಷದವರು ಅದಕ್ಕೆ ಸ್ಪಂದನೆ ಕೊಡಬೇಕು. ಮತ್ತು ಧರ್ಮವನ್ನು ರಾಜಕೀಯ ತರೋದು ಅಥವಾ ರಾಜಕೀಯವನ್ನು ಧರ್ಮಕ್ಕೆ ತಂದು ಏನು ಇದರಲ್ಲಿ ಯಾರಿಗೂ ಕೂಡ ಲಾಭ ಆಗುವಂತ ಇಲ್ಲ, ಇದರಲ್ಲಿ ನಷ್ಟವೇ ಆಗೋದು ಬಿಟ್ಟರೆ ಲಾಭ ಇಲ್ಲ ಇವರಿಗೆ. ಸೊ ಧರ್ಮ ಮತ್ತು ರಾಜಕೀಯಕ್ಕೆ ತಂದರೆ ಅಲ್ಲಿ ನಷ್ಟವೇ ಹೊರತಾಗಿ ಏನೂ ಇಲ್ಲ ಅಂತ ಹೇಳಿ. ಇದ್ರ ಜೊತೆಯಲ್ಲೇ ಇವತ್ತು ಅನೇಕ ನಿಯಮಗಳು ಕೂಡ ಬಂದಿವೆ. ಇವತ್ತು ಮೊಟ್ಟೆಯ ಭಾಗ್ಯದಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲಿ ಕೂಡ ಕಾಂಗ್ರೆಸ್ ಇದನ್ನೇ ಮಾಡ್ತಾ ಇದೆ. ನೀವು ಬಿಜೆಪಿಯನ್ನ ಗಮನಿಸಿದ್ರೆ ಬಿಜೆಪಿ ಕೂಡ ಇದೇ ರೀತಿಯಾಗಿ ಮಾಡಿತ್ತು. ನೋಡಿ ನಾನು ಒಂದು ಹೇಳ್ತೇನೆ, ಮೊನ್ನೆ ಸಿದ್ದರಾಮಯ್ಯ ಅವರ ಸರ್ಕಾರ ಕೇವಲ ಒಂದು ಅಲ್ಪಸಂಖ್ಯಾತರಿಗೆಂದಲ್ಲಿ ಒಂದು ಪ್ರವಾಸ ಭಾಗ್ಯ ಮಾಡಿತ್ತು. ಯಾಕೆ ಸ್ವಾಮಿ, ಬೇರೆ ಮಕ್ಕಳು ಇವತ್ತು ಶಾಲೆಯಲ್ಲಿ ಇಲ್ವೋ ಅಲ್ಲಿ ಕೇವಲ ಅಲ್ಪಸಂಖ್ಯಾತರನ್ನು ಮಾಡಬೇಕಾ? ಶಾದಿ ಭಾಗ್ಯ ಅಂತೇಳಿ ಒಂದು ಯೋಜನೆಯನ್ನು ಮಾಡಿದ್ದಾರೆ. ಸತ್ತ ನಾನು ನಿಮ್ಮ ಸ್ಟುಡಿಯೋದಲ್ಲಿ ಹೇಳ್ತೇನೆ, ಒಂದು ವರ್ಷಕ್ಕೆ ಉಡುಪಿ ಜಿಲ್ಲೆಯಲ್ಲಿ ಕೇವಲ 13 ಮಂದಿಗೆ ಮಾತ್ರ ಶಾದಿ ಭಾಗ್ಯ. ಪತ್ರಿಕೆಯಲ್ಲಿ ದೊಡ್ಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಮುಸಲ್ಮಾನ್ ಹೆಣ್ಮಕ್ಕಳಿಗೆ ಶಾದಿ ಭಾಗ್ಯ ಮೂಲ 50,000 ರೂಪಾಯಿ ಕೊಡ್ತಾನಂತೆ. ನಾನು ಹೇಳ್ತೇನೆ, ಉಡುಪಿ ಜಿಲ್ಲೆಗೆ 13 ಮಂದಿಗೆ ಮಾತ್ರ ಬಂದದ್ದು ಉಡುಪಿ ಒಂದು ವರ್ಷಕ್ಕೆ. ಕಾರ್ಕಳಕ್ಕೆ 2, ಉಡುಪಿಗೆ 2, ಕುಂದಾಪುರಕ್ಕೆ 3, ಕಾಪಿಗೆ 2, ಬೈಂದೂರಿಗೆ 2, ಒಟ್ಟೆ 13 ಮಾತ್ರ. ಎಂತ ಗೊತ್ತಂದ್ರೆ, ಇವರದ್ದು ಕೇವಲ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಚ್ಚುವ ಕಾರ್ಯಕ್ರಮ ಇದು. ನೀವು ನೋಡಬಾರ್ದು, ಯಡಿಯೂರಪ್ಪ ಸರ್ಕಾರ ಇರುವಾಗ ಅಲ್ಲ ಅವರು ಜನರನ್ನ ಆಕರ್ಷಿಸಲಿಕ್ಕೋಸ್ಕರ ಮಾತ್ರ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪ ಇವತ್ತು ನೋಡಿ, ಮುಖ್ಯಮಂತ್ರಿ ಸರ್ಕಾರ ಮಾತ್ರ ಅಲ್ಲ, ಯಡಿಯೂರಪ್ಪ ಸರ್ಕಾರ ಕೂಡ ಇವತ್ತು ಟಿಪ್ಪು ಜಯಂತಿಗೆ ಹಾಗಾದ್ರೆ ಬಿಜೆಪಿ ಅವರು ಯಾಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಅನ್ನುವಂಥ ಪ್ರಶ್ನೆ. ನೋಡಿ ಟಿಪ್ಪು, ನೋಡಿ ನಾನು ಅದು ವಿಷಯ ಅದು ಆ ವಿಷಯಕ್ಕೆ ಮತ್ತೆ ಬರ್ತೇನೆ, ಟಿಪ್ಪು ವಿಷಯಕ್ಕೆ ಮತ್ತೆ ಬರ್ತೇನೆ. ಯಡಿಯೂರಪ್ಪ ಮುಖ್ಯಮಂತ್ರಿ ಇರುವಾಗ ಭಾಗ್ಯಲಕ್ಷ್ಮಿ ಅಂತ ಒಂದು ಯೋಜನೆ ಮಾಡಿದ್ರು, ಅಲ್ಲಿ ಕೇವಲ ಹಿಂದೂಗಳಿಗೆ ಮಾತ್ರ ಅಂತೇಳಿ ಮಾಡಲಿಲ್ಲ, ಎಲ್ಲ ಧರ್ಮದವರು ಕೊಟ್ಟಿದ್ದಾರೆ. ಸಂಧ್ಯಾ ಸುರಕ್ಷಾ ಯೋಜನೆ ಅಂತೇಳಿ ಮಾಡಿದ್ರು, ವಿಧವಾ ವೇತನ ಅಂತೇಳಿ ಮಾಡಿದ್ರು, ಶಾಲಾ ಮಕ್ಕಳಿಗೆ ಸೈಕಲ್ ವಿತರಣೆ ಮಾಡಿದೆ. ಅಲ್ಲಿ ಅವರು ಯಾವುದು ಧರ್ಮ ನೋಡಿದಾರ, ಯಾವುದು ಜಾತಿ ನೋಡಿದಾರೆ, ಯಾವುದು ನೋಡಲಿಲ್ಲ ಅವರು. ಎಲ್ಲ ಧರ್ಮಕ್ಕೆ ಕೊಡ್ಬೇಕಂತ ಅವ್ರು ಹೇಳಿದ್ದಾರೆ. ಇವರು ಸಿದ್ದರಾಮಯ್ಯ ಸರ್ಕಾರ ಏನು ಮಾಡ್ತಾರೆ ಹೇಳಿದೆ, ಅದೇ ನಾನು ನಿಮ್ಗೆ ಹೇಳಿದಲ್ಲ, ಇವತ್ತು ಪರಿಸ್ಥಿತಿ ಎಲ್ಲಿ ತನಕ ಬಂದಿದೆ ಅಂತ ಹೇಳಿದೆ. ಒಂದು 10 ವರ್ಷ ಕೇಂದ್ರದಲ್ಲಿ ಆಡಳಿತ ಮಾಡಿದ ಪಕ್ಷ ಒಂದು 43 ಸೀಟ್ ಎಂ ಪಿಯನ್ನು ಇದು ಅವರಿಗೆ ಇದ್ಬೇಕು, ಅವ್ರಿಗೆ ಎಷ್ಟು ಇವತ್ತು ಇದಾಗಿದೆ ನೋಡಿ. ಅದೇ ರೀತಿ ಇಡೀ ದೇಶದಲ್ಲಿ ಕೇವಲ ಒಂದು ಕರ್ನಾಟಕ ಮತ್ತು ಪಂಜಾಬ್ ಮತ್ತೊಂದು ಅವ್ರದ್ದು ಸಿಕ್ಕಿಂ ಒಂದು 3-4 ರಾಜ್ಯಗಳು ಬಿಟ್ಟರೆ ಎಲ್ಲಿ ಉಂಟು ಸ್ವಾಮಿ ಅದು? ಕಾಂಗ್ರೆಸ್ ಯು ಪಿ ಯಲ್ಲಿ ಉಂಟಾ, ಬಿಹಾರದಲ್ಲಿ ಉಂಟಾ, ತಮಿಳುನಾಡಲ್ಲಿ ಉಂಟಾ, ಪಶ್ಚಿಮ ಬಂಗಾಳದಲ್ಲಿ ಉಂಟಾ, ಮಹಾರಾಷ್ಟ್ರದಲ್ಲಿ ಉಂಟಾ, ಎಲ್ಲಿ ಉಂಟು ಹೇಳಿ ನೀವು? ಇವತ್ತು ಅವರು ಈ ಒಂದು ಧರ್ಮಕ್ಕೆ ಒಂದು ಜಾತಿಗೆ ಒಲೈಸ್ಲಿಕ್ಕೆ ಹೋಗಿ ಇವತ್ತು ಆ ಪಕ್ಷಕ್ಕೆ ಇವತ್ತು ಆ ಸ್ಥಿತಿ ಬಂದಿದೆ, ನೀವು ಅರ್ಥ ಮಾಡ್ಕೊಳ್ಳಿ. ನೀವು ನೋಡಿ ಇವತ್ತು ಅಲ್ಲ, ಇದೇ ರೀತಿಯಾಗಿ ಕೇವಲ ನೀವು ಕಾಂಗ್ರೆಸ್ ಪಕ್ಷದ ವಿರೋಧವಾಗಿ ಮಾತಾಡೋದಾದ್ರೆ ಇವತ್ತು ಬಿಜೆಪಿಯಲ್ಲೂ ಕೂಡ ಇಂಥದ್ದೇ ಆ ಷಡ್ಯಂತ್ರಗಳನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ಯಾವುದೋ ಒಂದು ವರ್ಗವನ್ನ ಮಾತ್ರ ಒಲಿಸುವ ಬಿಜೆಪಿ, ನಾನು ಒಂದು ವಿಷಯ ಹೇಳ್ತೇನೆ ನೋಡಿ, ವಿರೋಧವನ್ನು ವ್ಯಕ್ತಪಡಿಸುವಂಥದ್ದು ಇಂಥದ್ದು ಬಿಜೆಪಿಯಲ್ಲೂ ಕೂಡ ಆಗ್ತದೆ. ನೋಡಿ ಸ್ವಾಮಿ, ಬಿಜೆಪಿ ನಾನು ಒಂದು ವಿಷಯ ಹೇಳ್ತೇನೆ ನೋಡಿ, ಬಿಜೆಪಿ ಹಿಂದುತ್ವ ಹಿಂದೂಗಳ ಪಕ್ಷ ಅಂತ ಹೇಳ್ತಾರೆ, ಅದು ನಾನು ಒಪ್ಕೊಳ್ತೇನೆ. ಹೌದು, ಅದು ವಿಷಯ ಇರಲಿ ಸಾಕು. ಯಾಕಂತೇಳಿದರೆ ಇವತ್ತು ಮುಸಲ್ಮಾನರು ಇವತ್ತು ಪಕ್ಷಕ್ಕೆ ಇವತ್ತು ಯು ಪಿ ಯಲ್ಲಿ ನೀವು ಒಂದು ಮೊನ್ನೆದು 80 ಲೋಕಸಭಾ ಕ್ಷೇತ್ರ ಉಂಟು, 73 ಸೀಟ್ ಅಲ್ಲಿ ಬಿ ಜೆ ಪಿ ಬಂದಿದೆ. ಅಲ್ಲಿ 36 ಕ್ಷೇತ್ರಗಳಲ್ಲಿ ಲೋಕಸಭೆಯಲ್ಲಿ ಮುಸಲ್ಮಾನರಲ್ಲಿ ಬಹುಸಂಖ್ಯಾತರಲ್ಲಿ ಯು ಪಿ ಯಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ಮುಜಾಫರ್ ಹುಸೇನ್ರವರು ಒಂದು ಹೊಸದಿಂಗದ ಪೇಪರ್ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಬರೆದಿದ್ದು, ಅಲ್ಲಿ 80 ಲೋಕಸಭಾ ಕ್ಷೇತ್ರಗಳಲ್ಲಿ 36 ಕ್ಷೇತ್ರಗಳಲ್ಲಿ ಮುಸಲ್ಮಾನರು ಅಲ್ಲಿ ಡಿಸೈಡ್. ಯಾಕೆ ಸ್ವಾಮಿ 73 ಸೀಟ್ ಬಂತಲ್ಲಿ? ಮಾಯಾವತಿ ಅವರು ಏನು ಹೇಳಿದರು, ಮತಯಂತ್ರದಲ್ಲಿ
ದೋಷ ಆಗಿದೆ ಅಂತೇಳಿ. ಇವತ್ತು ಏನಾಗಿದೆ ಇವರ ಪರಿಸ್ಥಿತಿ ಏನಾಗಿದೆ, ಇವತ್ತು ಎಸ್ ಪಿ ದ ಪರಿಸ್ಥಿತಿ ಏನಾಗಿದೆ, ಇವರು ಕಮಾಂಡ್ ಮಾಡಿ ನಮ್ಮ ಮೇಲೆ ಅಟ್ಯಾಕಿಂಗ್ ಮಾಡ್ಲಿಕ್ಕೆ ಬಂದರು. ಕೇವಲ ಇವರು 7 ಸೀಟ್, ಅಧಿಶಾರು, ಸೊಸೆ, ಮಗ, ತಾಯಿ ಇವರೇ ಯು ಪಿ ಅಲ್ಲಿ. ಎಸ್ ಎಸ್, ನಿಜಕ್ಕೂ ಇನ್ನೂ ಅನೇಕ ವಿಚಾರಗಳ ಕುರಿತಾಗಿ ಚರ್ಚೆ ಮಾಡಲಿಕ್ಕಿದೆ. ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ಇವತ್ತಿನ ಕರೆಂಟ್ ಅಫೈರ್ಸ್ ಮುಂದುವರಿಯುತ್ತದೆ. ಇವತ್ತಿನ ಕರೆಂಟ್ ಅಫೇರ್ಗೆ ವಿರಾಮದ ಬಳಿಕ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವತ್ತು ಇಫ್ತಾರ್ ಕೂಟ ಅಥವಾ ಮತ್ತೊಂದು ಮಗದೊಂದು, ಒಟ್ಟಾರೆಯಾಗಿ ಎಲ್ಲ ವಿಚಾರಗಳು ಕೂಡ ಕಡೆಯದಾಗಿ ಪಾಲಿಟಿಕ್ಸಿಗೆ ಕನೆಕ್ಟ್ ಆಗುವಂಥದ್ದು ಅಥವಾ ಧರ್ಮದ ವಿಚಾರದಲ್ಲಿ ಪಾಲಿಟಿಕ್ಸ್ ಆಗ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಇದನ್ನು ತಡಿಲಿಕ್ಕೆ ಸಾಧ್ಯವೇ ಇಲ್ವಾ ಅನ್ನುವಂಥ ವಿಚಾರ. ಸೊ ಚರ್ಚೆಯನ್ನು ಮುಂದುವರಿಸ್ತೇವೆ. ನಮ್ಮೊಂದಿಗೆ ಆರಿಫ್ ರವರು ಇದ್ದಾರೆ. ಆರಿಫ್ ರವರೇ, ಮತ್ತೊಮ್ಮೆ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಹಾಗೆ ಇರ್ತಕ್ಕಂಥ ಮುಖ್ಯ ಪ್ರಶ್ನೆ ಅದೇ ಆರಿಫ್ ರವರೇ, ಹಾಗಾದರೆ ಇವುಗಳನ್ನು ಇವತ್ತಿನ ಸಮಾಜದಿಂದ ಬೇರ್ಪಡಿಸಲಿಕ್ಕೆ ಸಾಧ್ಯವೇ ಇಲ್ವಾ? ನೋಡಿ, ಮೊನ್ನೆ ಇಫ್ತಾರ್ ಕೂಟ ನಡೆದಂಥ ಒಂದು ವರ್ಗ ಪ್ರಬಲವಾಗಿ ವಿರೋಧ ಮಾಡ್ತಾ ಉಂಟು. ಪ್ರಬಲ ಯಾಕಂತೇಳಿದರೆ ಅಲ್ಲಿ ಮಾಡಿದ್ದು ತಪ್ಪೆ ಅಂತ ಹೇಳಿ ಒಂದು ವರ್ಗ ಮಾಡಿದಿಟ್ರೆ, ಹಾಗಾದರೆ ನಮ್ಮ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಕೋಮು ಸವರ್ತದೆ ಯಾವ ನಮ್ಮನೇಲಿ ಬೆಳೆಸ್ಬೇಕಂತೇಳಿ ನಮಗೆ ಅರ್ಥ ಆಗೋದಿಲ್ಲ ಸ್ವಾಮಿ. ಯಾವ ನಮ್ಮನೇಲಿ ಬೆಳೆಸ್ಬೇಕು? ಈಗ ಒಂದು ಕಾರ್ಯಕ್ರಮ ಆಯಿತು, ಅದರಲ್ಲಿ ತಪ್ಪು ಆಗ್ಬೋದು, ಸರಿ ಆಗ್ಬೋದು, ಅದು ವಿಷಯ ಅಲ್ಲ. ಅದು ಪ್ರಬಲವಾಗಿ ಅಲ್ಲಿ ವಿರೋಧ ಮಾಡ್ತದೆ, ಅದು ಮಾಡಿದ್ದೇ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಒಂದು ನಮ್ಮ ಜಿಲ್ಲೆಯಲ್ಲಿ ಯಾವಾಗ ಕೋಮು ಸವರ್ತಿ ನಾವು ಆಸ್ಪದೆ ಕೊಡೋದು? ನಮ್ಮ ಯುವ ನಮ್ಮ ಪೀಳಿಗೆಗೆ ನಾವು ಏನು ಉತ್ತರ ಕೊಡೋದು ಹೇಳಿ? ಹಾಂ, ಇದೇ ನಮ್ಮನೆ ಗಲಾಟೆ ಆದ ನಿನ್ನೆ ಪುನಃ ಬಂಟ್ವಾಳದಲ್ಲಿ ಪುನಃ ನಿನ್ನೆ ಗಲಾಟೆ ಆಗಿದೆ. ಈ ನಮ್ಮನೆ ಆದರೆ ನಾವು ಯಾವಾಗ ನಮ್ಮ ಪೀಳಿಗೆಗೆ ನಾವು ಯಾವಾಗ ಇದು ಮಾಡ್ಬೋದು ಹೇಳಿ? ಎಸ್ ಎಸ್ ಎಸ್, ಇವತ್ತು ಎಲ್ಲೋ ಒಂದು ಕಡೆ ನೀವು ಕಾಶ್ಮೀರದಿಂದ ಕನ್ಸಿಡರ್ ಮಾಡಿದರೆ ಕೇರಳದವರೆಗೂ ಕೂಡ ಇವತ್ತು ಧರ್ಮದ ಹೆಸರಿನಲ್ಲಿ ಇವತ್ತು ಗೋಹತ್ಯೆಯನ್ನು ಮಾಡಲೇಬೇಕು ಅಥವಾ ಗೋವನ್ನು ತಿನ್ನಬೇಕು ನಮ್ಮ ಹಕ್ಕು ಅಂತ ಹೇಳಿ ಕೆಲವರು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಅಥವಾ ಗೋಹತ್ಯೆಯನ್ನು ಮಾಡಬಾರ್ದು ಅಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸೊ ಇದನ್ನು ನಿಷೇಧಿಸಿದ ಸಂದರ್ಭದಲ್ಲಿ ಭಗವಾನ್ರವರು ಬಹಿರಂಗವಾಗಿ ಮಾಂಸವನ್ನು ಭಕ್ಷಿಸಿದರು. ಬಹುಶಃ ಇದೆಲ್ಲವನ್ನು ನೋಡುವಾಗ ಯಾಕೋ ಒಂದು ಕಡೆ ಇದರಿಂದವೇ ಪಬ್ಲಿಸಿಟಿಯನ್ನು ಗಳಿಸ್ಕೊಳ್ಳಿಕ್ಕೂ ಕೆಲವರು ಟ್ರೈ ಮಾಡ್ತಿದ್ದಾರೇನೋ ಅನ್ನುವಂಥ ಪ್ರಶ್ನೆ. ನೋಡಿ, ನಾನು ನಿಮಗೆ ಮೊನ್ನೆ ಹೇಳಿದೆ ನೋಡಿ, ಮೊನ್ನೆ ಮೈಸೂರಿನಲ್ಲಿ ಘಟನೆ, ಭಗವಾನ್ರವರು ಅಲ್ಲಿ ಗೋಮಾಂಸ ಸೇವಿಸಿದರು. ಯಾವುದೇ ಯಾರು ಆ ಬಗ್ಗೆ ಚಕರ ಎತ್ತಿದ ಸ್ವಾಮಿ? ಯಾರು ಕೂಡ ಅಲ್ಲಿ ಚಕರ ಎತ್ತಲಿಲ್ಲ. ಕೇವಲ ಪ್ರಮೋದ್ ಮುತಾಲ್ಕರು ಹೇಳಿದರು ಅವರನ್ನು ಗಡೀಪಾರ ಮಾಡ್ಬೇಕಂತೇಳಿ. ಯಾರು ಚಕರ ಎತ್ತ ಆ ವಿಷಯನ ಇವರು ವಿಷಯ ಮಾಡಲಿಲ್ಲ. ಕೇವಲ ಇಲ್ಲಿ ಇಫ್ತಾರ್ ಕೂಟದೇ ಕೇವಲ ಪ್ರಚಾರ ಮಾಡಿದ ಬಿಟ್ಟರೆ ಬೇರೆ ಅಲ್ಲಿ ಮೈಸೂರಿದ ವಿಷಯ ನೋಡಿ. ನಿಜವಾಗಿ ಅಲ್ಲಿ ನಾನು ಒಂದು ಹೇಳ್ತೇನೆ, ಅಲ್ಲಿ ಗೋಮಾಂಸ ಅದುಗಳು ಬುದ್ಧಿಜೀವಿಗಳು ಸಾಹಿತಿಗಳು. ಅಲ್ಲಿ ಮುಸಲ್ಮಾನರು ಗೋಮಾಂಸ ಅದು ಓಪನಲ್ಲಿ ಅವರು ಓಪನ್ ಆಗಿ ಚಾಲೆಂಜ್ ಹೊಡೆದು ಅಲ್ಲಿ ತಿಂದಿದ್ದಾರೆ. ಯಾಕೆ ಇವರು ಸಂಘಟನೆಯವರು ಇದು ಮಾಡಿದ್ರು? ಅವರನ್ನು ಇದು ಮಾಡ್ಬೇಕಿತ್ತಲ್ಲ, ಪ್ರೊಟೆಸ್ಟ್ ಮಾಡ್ಬೇಕಿತ್ತಲ್ಲ. ಯಾಕೆ ಇವರು ಇದು ಮಾಡಿದ್ದಾರೆ? ಕೇವಲ ಇಲ್ಲಿದ್ದು ಇಫ್ತಾರ್ ಕೂಟನ ಯಾಕೆ ಇವರನ್ನು ಇಶ್ಯೂ ಮಾಡ್ತಾ ಇದ್ದಾರೆ? ಅದು ನಾನು ಹೇಳಿದಾಗ ಭಗವಾನ್ರವರನ್ನು ಕೂಡ ಈ ಹಿಂದೆ ವಿರೋಧಿಸಿದ್ರೆ ಶ್ರೀರಾಮ ಸೇನೆಯಿಂದಲೂ ಕೂಡ ಅಥವಾ ಅನೇಕ ಸಂಘಟನೆಗಳಿಂದ. ಸೊ ಹಾಗಾದ್ರೆ ಅವರನ್ನು ವಿರೋಧಿಸಲಿಲ್ಲ ಕೇಳಿದ್ರೆ ಅವರನ್ನು ಕೂಡ ವಿರೋಧಿಸಿದ್ರು. ಈತ ನಡುವೆ ಈ ವಿಚಾರವೂ ಕೂಡ ಇದೀಗ ಹೈಲೈಟ್ ಆಗ್ಲಿಕ್ಕೆ ಹೊರಡ್ತು. ನೋಡಿ, ಅದು ಸಣ್ಣ ಮಟ್ಟ ಹೋರಾಟದಲ್ಲಿ ಅದು ಮುಗೀತದ್ದು, ಅದು ಏನು ದೊಡ್ಡ ಮಟ್ಟದಲ್ಲಿ ಹೋರಾಟದಲ್ಲಿ ಅದು ಆಗಲ್ಲ. ಯಾಕಂತೇಳಿದರೆ ಭಗವಾನ್ರವರಿಗೆ ಸಿದ್ದರಾಮಯ್ಯ ಸರ್ಕಾರ ಅಲ್ಲಿ ಅವರಿಗೆ ಬ್ಯಾಕ್ಗ್ರೌಂಡ್ ಆಗಿ ಸಪೋರ್ಟ್ ಉಂಟು. ಅವರಿಗೆ ಆ ಸಪೋರ್ಟ್ ಇರೋದ್ರಿಂದ ಇವರು ಇವತ್ತು ಇಂಥ ಕೆಲಸಗಳನ್ನು ಮಾಡಿದ್ದಾರೆ. ಹಾಗಾದ್ರೆ ನಿಮಗೆ BJP ಸಪೋರ್ಟ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಅಲ್ಲ ಅಲ್ಲ ಅಲ್ಲ, ನೋಡಿ, ನಾನು ಒಂದು ಹೇಳ್ತೇನೆ, ಈ ಬುದ್ಧಿಜೀವಿಗಳು ಮತ್ತು ಸಾಹಿತಿಗಳು ಒಂದು ಕಾಂಗ್ರೆಸ್ ಪಕ್ಷದ ಅವರು ಏಜೆಂಟ್ಗಳು, ಅವರು ಏನು ಇವತ್ತು ಈ ಮೈಸೂರಲ್ಲಿ ಇವತ್ತು ಗೋಮಸ ಇದೆ ಅದು ಅವರಿಗೆ ಬೇಕಾದಾಗ ಅವ್ರು ಮಾಡ್ಕೊಂಡಿದ್ದಾರೆ. ಅವರ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅವರ ಮೇಲೆ ಯಾವುದೇ ಆ್ಯಕ್ಷನ್ ತೊಗೊಳ್ಳಿಲ್ಲ. ಏನು ಆ್ಯಕ್ಷನ್ ತೊಗೊಂಡಿದ್ದಾರೆ? ಇವರು ಅಷ್ಟು ಕೆಪಾಸಿಟಿ ಇದ್ದರೆ ಸಿದ್ದರಾಮಯ್ಯ ಸರ್ಕಾರ ಆ್ಯಕ್ಷನ್ ತೊಗೊಳ್ಬೇಕಿತ್ತಲ್ಲ, ಯಾಕೆ ತೊಗೊಳ್ಳಿಲ್ಲ ಇವರು? ಸಿದ್ದರಾಮಯ್ಯ ಸರ್ಕಾರ ಯಾಕೆ ಆ್ಯಕ್ಷನ್ಗಳನ್ನು ತಗೊಳ್ಳಿಲ್ಲ ಅನ್ನುವಂಥದ್ದು. ಬಟ್ ಅದನ್ನು ಬಿಟ್ಟು ನೀವು ನೋಡೋದಾದರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದೂಗಳು ಇದ್ದಾರೆ, BJP ಪಕ್ಷದಲ್ಲಿ ಮುಸಲ್ಮಾನರು ಕೂಡ ಇದ್ದಾರೆ. ಸೊ ಹಾಗಾದರೆ ತಮ್ಮ ಬೇರೆ ಬೇಸ್ಕೊಳ್ಳಿಕ್ಕೆ ತಮ್ಮ ರಾಜಕೀಯ ಲಾಭಕ್ಕಾಗಿ ಎಲ್ಲಿಗೆ ಬೇಕಾದರೂ ಹೋಗ್ತಾರೆ. ಆದರೆ ಇದನ್ನು ಸೌಹಾರ್ದತೆಯನ್ನು ಬಯಸಲಿಕ್ಕೆ ಮಾತ್ರ ಯಾರ ಹತ್ರವೂ ಸಾಧ್ಯವಿಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಕೆಲವರು ಕೇಳ್ತಾ ಇದ್ದಾರೆ ಇವತ್ತು. ನೋಡಿ, ಅದೇ ಹೇಳಿದಲ್ಲ, ಇವತ್ತು ಸೌಹಾರ್ದತೆ ಯಾರಿಗೂ ಬೇಡ. ಇಲ್ಲಿ ಒಂದು ಜಾತಿಗಳ ಮಧ್ಯೆ ಒಂದು ಕಂದಕವನ್ನು ನಿರ್ಮಾಣ ಮಾಡಿ ಒಂದು ಕೋಮುಗಲಭೆ ಮಾಡಿ ತಮ್ಮ ಬೇಳೆನೇ ಬೇಯಿಸ್ಬೇಕಂತ ಹೇಳಿದರೆ ಅದಕ್ಕೆ ಯಾರು ಕೂಡ ಏನು ಮಾಡಿದಾಗಿಲ್ಲ. ಏನು ಮಾಡಲಿಕ್ಕಾಗ್ತದೆ ಹೇಳಿ?
ಇವತ್ತು ಜಾತಿ ಜಾತಿಗಳ ಮಧ್ಯೆ ಇವತ್ತು ಸಂಘರ್ಷ ನಡೀತಾ ಉಂಟು ಹೇಳಿದ್ ನಾನು, ನೀವು ನೋಡಿರ್ಬೋದು ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ನೋಡ್ಬೋದು. ಯಾವುದು ಒಂದು ಅಂತ್ಯ ಕಾಣಲಿಕ್ಕೆ ಆಯ್ತಾ ಸ್ವಾಮಿ? ಒಂದು ಕೋಮು ಸೌಹಾರ್ದ ತಂದು ಆಗಬೇಕು ಅಥವಾ ಯಾವುದು ಇದು ಜನರಿಗೆ ಬೇಕಂತೇಳಿದ್ರು ಮಾಡುವವರು ಯಾರಿಲ್ಲಲ್ಲ, ಯಾರು ಮಾಡ್ತಾರೆ ಹೇಳಿ? ಅದಕ್ಕೆ ಸರಿಯಾದ ಒಂದು ನಿರ್ಧಾರ ತಗೊಳ್ಳೋರು ಯಾರಿಲ್ಲ. ಅಲ್ಲ ಬಟ್ ಈಗ ಇದೀಗ ಮತ್ತೆ ಇದೇ ಇಫ್ತಾರ್ ಕೂಟದ ವಿಚಾರವನ್ನು ನೋಡೋದಾದ್ರೆ ಅಲ್ಲಿ ಪ್ರವೀಣ್ ವಾಲ್ಕೆ ಮತ್ತು ಇನ್ನು ಕೆಲವರ ಮಾತು ಕೂಡ ಅದೇ ಆಗಿದೆ. ನಮಗೆಲ್ಲ ಆರಂಭವನ್ನು ಮಾಡಿದವರೇ ಅವರು, ಪೇಜಾವರ ಶ್ರೀಗಳು, ಈಗ ಅವರೇ ಈ ರೀತಿಯಾಗಿ ಮಾಡುವುದು ಸರಿಯಾ ಅನ್ನುವಂತ ಪ್ರಶ್ನೆ. ಆದ್ರೆ ಆದ್ರೆ ಎಲ್ಲೋ ಒಂದ್ ಕಡೆ ನೋಡುವುದಾದ್ರೆ ಯಾಕೆ ಸೌಹಾರ್ದತೆಯನ್ನು ಬಯಸಬಾರ್ದು? ಒಂದೊಮ್ಮೆ ಆರಂಭಿಸಿದ್ರು ಕೂಡ ಮತ್ತೊಮ್ಮೆ ಯಾಕೆ ಸೌಹಾರ್ದತೆ? ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ವಿಶ್ವ ಹಿಂದೂ ಪರಿಷತ್ ಸ್ಥಾಪನೆ ಆಗುವಾಗ ಅದರಲ್ಲಿ ಮುಖ್ಯಸ್ಥವಾಗಿದ್ದವರು ಪೇಜಾವರ ಶ್ರೀಗಳು. ಅವರು ಒಂದು ಮೊನ್ನೆ ಮಾತನ್ನು ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಹಿಂದುತ್ವ ಹಿಂದುತ್ವ ಅಂತ ಹೇಳಿ ಒಂದೇ ಸಲ ಅಲ್ಪಸಂಖ್ಯಾತರಿಗೋಸ್ಕರ ಮುಸಲ್ಮಾನರಿಗೋಸ್ಕರ ಯಾಕೆ ಇಂಥದ್ದು ಒಂದು ಇಫ್ತಿಯಾರ್ ಕೂಟ ಅಂತ ಯಾಕೆ ಇವರು ಲಾಸ್ಟ್ ಮೂಮೆಂಟ್ ಅಲ್ಲಿ ಮಾಡಿದಂತ ಅವ್ರು ಒಂದು ಕ್ವಶನ್ ಕೇಳಿದಾರಲ್ಲಿ, ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಅದಕ್ಕೆ ನಾನು ಅಲ್ಲಿ ನಾನು ವಿರೋಧ ಮಾಡ್ಲಿಕ್ಕೆ ಹೋಗುದಿಲ್ಲ. ಅದು ಅವರ ಸಂಘಟನೆಯಲ್ಲಿ ಏನು ನಡೆದಿದೆ, ಅದು ಏನು ನಡೀತದ ನಮ್ಗೆ ನಮ್ಗೆ ಗೊತ್ತಾಗುದಿಲ್ಲ. ಅದು ಅವರ ವೈಯಕ್ತಿಕ ಅಭಿಪ್ರಾಯ, ಅದಕ್ಕೆ ನಾವೇನು ಹೇಳಲಿಕ್ಕೆ ಆಗುದಿಲ್ಲ ಅಲ್ಲಿ. ಸೊ ಆದರೂ ಕೂಡ ಇವತ್ತು ಮರಳಿ ಮರಳಿ ಅದೇ ವಿಚಾರವನ್ನು ಕೆದುಕುವಂತ ಪ್ರಯತ್ನಗಳು ಆಗ್ತಾ ಇದೆ. ಬಹುಶಃ ಈಗ ಬಂದಂತಹ ಕರೆಗಳನ್ನ ಕೂಡ ನೋಡಿದ್ರು ಕೂಡ ಜನರು ಇಫ್ತಾರ್ ಕೂಟವನ್ನ ಬಿಟ್ಟು ಬರ್ತಾ ಇಲ್ಲ. ಅದು ಯಾಕೆ ಬರ್ತಾ ಇಲ್ಲ? ಆರಿಫ್ ರವರ ಉತ್ತರ ಬೇಕಾಗಿದೆ. ಯಾಕೆ ಇಫ್ತಾರ್ ಕೂಟವನ್ನ ಬಿಟ್ಟು ಹೊರಗೆ ಬರ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ? ನೋಡಿ, ನಾನು ನಿಮ್ಮ ಚಾನಲ್ ಮೂಲಕ ಎಲ್ರಿಗೆ ನಾನು ಜಿಲ್ಲೆಯ ಜನರಿಗೆ ಕೇಳ್ಕೊಳ್ತಾ ಇದ್ದೇನೆ. ಇಫ್ತಿಯಾರ್ ಕೂಟ ಅದರಲ್ಲಿ ನಮ್ಮಿಂದ ಏನು ಒಂದು ಲೋಪದೋಷ ಆಗ್ಬೋದು ಅಥವಾ ಹಿಂದೂಗಳ ಮನಸ್ಸಿಗೆ ನಮ್ಮಿಂದ ಏನು ತೊಂದರೆ, ನಾವು ಕ್ಷಮೆ ಕೇಳ್ತೇವೆ ಅದರಲ್ಲಿ. ಯಾಕಂತೇಳಿದರೆ ಹಿಂದೂಗಳಿಗೆ ಅವರ ಮನಸ್ಸಿಗೆ ನಾವು ನೋಯಿಸ್ಕೋಸ್ಕರ ಅಲ್ಲಿ ಕಾರ್ಯಕ್ರಮ ಮಾಡಲಿಲ್ಲ. ಆದರೆ ಒಂದು ವೇಳೆ ಆ ಕಾರ್ಯಕ್ರಮ ಇಫ್ತಾರ್ ಕೂಟ ಮಾಡಿ ಹಿಂದೂಗಳ ಮನಸ್ಸಿಗೆ ನೋವಾದರೆ ನಾನು ಅವರ ಕ್ಷಮೆ ಕೇಳ್ತೇನೆ. ನಾನು ನಾವು ಮುಸ್ಲಿಂ ಎಲ್ಲ ಧರ್ಮದವರು ಕೇಳ್ತಾರೆ. ಮೊನ್ನೆ ಹೇಳಿದ್ದಾರೆ, ಒಬ್ಬರು ಕ್ವಶನ್ ಮಾಡಿದರು, ಇಲ್ಲಿ ಕೃಷ್ಣ ಮಠದಲ್ಲಿ ನಮಾಜಿಗೆ ಇದು ಮಾಡಿದರೆ ನಿಮ್ಮ ಮಸೀದಿಯಲ್ಲಿ ಗಣೇಶನ ಮೂರ್ತಿಗೆ ಇದು ಮಾಡಿದ್ರೆ ನಾವು ನೋಡಿ ನಮ್ಮ ಧರ್ಮದಲ್ಲಿ ಮೂರ್ತಿ ಪೂಜೆ ನಾವು ಮಾಡಿಲ್ಲ. ನೀವು ದರ್ಗಂಗೆ ಬನ್ನಿ, ನಮ್ಮದು ದರ್ಗ ಉಂಟು, ಉಳ್ಳಾಲ ದರ್ಗ ಉಂಟು, ಬೇರೆ ಬೇರೆ ದರ್ಗ ಉಂಟು, ಅಲ್ಲಿ ಬನ್ನಿ. ಅಲ್ಲಿ ನೋಡಿ, ಅಲ್ಲಿ ಜಾತಿ ಧರ್ಮ ಯಾವುದಿಲ್ಲ. ಒಂದು ಎಲ್ಲ ಕಷ್ಟಕ್ಕೆ ಬರ್ತಾರಲ್ಲಿ, ಎಲ್ಲ ಜಾತಿ ಎಲ್ಲ ಧರ್ಮದವ್ರು ಬರ್ತಾರೆ. ಕುಕ್ಕೆ ಸುಬ್ರಹ್ಮಣ್ಯ ಆಗ್ಬೋದು, ಕೊಲ್ಲೂರು ಮೂಕಾಂಬಿಕೆ ಆಗ್ಬೋದು, ಈಗ ಮುಸಲ್ಮಾನರಲ್ಲಿ ಹೋಗ್ತಾರೆ, ಯಾರು ಅಲ್ಲಿ ಕೃಷ್ಣ ಮಠಕ್ಕೂ ಬರ್ತಾರೆ. ಒಂದು ಭಾವಿಕ ಸಂಬಂಧ ಉಂಟು ಅಲ್ಲಿ. ಹಾಜಿ ಅಬ್ದುಲ್ಲಾ ಪ್ರತಿ ಬಾರಿಯ ಕೃಷ್ಣ ಜನ್ಮಾಷ್ಟಮಿ ದಿನದಂದು ತನ್ನ ಮಗುವಿಗೆ ಅದೆಷ್ಟೋ ಮುಸ್ಲಿಂ ಮಹಿಳೆಯರು ಧರಿಸಿಕೊಂಡು ಕರ್ಕೊಂಡು ಬರ್ತಾರೆ ನೋಡಿ. ಅಲ್ಲಿ ಜಾತಿ ಧರ್ಮ ಇನ್ನೊಂದು ಬರುದಿಲ್ಲ. ಯಾಕೆ ನಾವು ಇದಕ್ಕೆ ಒಂದು ಅಂತ್ಯ ಕಾಣ್ಬೇಕು ಬೇಡ ಹೇಳಿಗ? ಈ ಇಫ್ತಿಯಾರ್ ಕೂಟ ಇಷ್ಟು ದೊಡ್ಡ ರದ್ದನ್ನು ಮಾಡಿ ಒಂದು ವಿಶ್ವ ಮಟ್ಟದಲ್ಲಿ ಇವತ್ತು ಹೊರದೇಶಗಳಿಂದ ನಮಗೆ ನಮ್ಮ ಮೊಬೈಲಿಗೆ ಕರೆ ಬರ್ತಾ ಉಂಟು. ಅಲ್ಲಿ ತನಕ ಹೊರ ದೇಶಕ್ಕೆ ಇವತ್ತು ಮುಟ್ಟಿದೆ ಈ ಇಫ್ತಿಯಾರ್ ಕೂಟದ್ದು. ಅಲ್ಲಿಯ ಜನ ಸ್ವಲ್ಪ ಭಯಭೀತರಾಗಿದೆ, ಎಂಥ ಇದು ಘಟನೆ ಆಗಿದೆ, ಇಷ್ಟು ದೊಡ್ಡ ವಿಷಯ ಆಗ್ತಾ ಉಂಟು, ವಾಟ್ಸಪ್ಪಲ್ಲಿ ಹೋಗ್ತಾ ಉಂಟು, ಯೂಟ್ಯೂಬಲ್ಲಿ ಹೋಗ್ತಾ ಉಂಟು, ಚಾನಲ್ ಮುಖ ಮಾಧ್ಯಮಗಳ ಮುಖಾಂತರ. ಒಟ್ಟಾರೆ ಆಗಿ ಇವತ್ತು ಪ್ರತಿಯೊಂದು ವಿಚಾರಗಳಲ್ಲಿ ಕೂಡ ನಾವೆಲ್ಲರೂ ಕೂಡ ಇವತ್ತು ಮನಸ್ಥಿತಿಯನ್ನು ಮೆಂಟಾಲಿಟಿಗಳನ್ನು ಚೇಂಜ್ ಮಾಡಬೇಕಾಗಿದೆ. ನಮ್ಮ ಧರ್ಮ ಅಥವಾ ಧರ್ಮ ಅನ್ನುವಂತಹ ಒಂದು ಮೆಂಟಾಲಿಟಿಯನ್ನು ನಾವು ತೆಗಿಬೇಕಾಗಿದೆ ಅನ್ನುವಂಥ ಪ್ರಶ್ನೆ ಕೂಡ ಬರ್ತದೆ. ಒಟ್ಟಾರಾಗಿ ಕಡೆಯದಾಗಿ ಆರಿಫ್ ಕಲೋಟೆ ಅವರೇ ಒಂದು ಕಾರ್ಯಕ್ರಮದಲ್ಲಿ ತಾವೇನು ಹೇಳಿಕೆ ಇಷ್ಟಪಡ್ತೀನಿ? ನೋಡಿ, ನಾನು ನಿಮ್ಮ ಸ್ಟುಡಿಯೋ ಮೂಲಕ ವಿನಂತಿ ಏನಂತ ಹೇಳಿದರೆ, ಧರ್ಮ ನೋಡಿ, ಮನುಷ್ಯ ಜಾತಿ ದೊಡ್ಡದು. ಇಲ್ಲಿ ಧರ್ಮ ಬರುವುದಿಲ್ಲ, ಜಾತಿ ಬರುವುದಿಲ್ಲ, ಮನುಷ್ಯ, ಎಲ್ಲರೂ ಮನುಷ್ಯರೇ. ಹಿಂದೂ ಆಗ್ಬೋದು, ಮುಸಲ್ಮಾನರಾಗ್ಬೋದು, ಎಲ್ಲ ಬೇರೆ ಕ್ರೈಸ್ತರ ಆಗ್ಬೋದು, ಎಲ್ಲ ಮನುಷ್ಯ ಜಾತಿ ಸ್ವಾಮಿ. ಇಲ್ಲಿ ಧರ್ಮ ಬರುವುದಿಲ್ಲ, ಎಲ್ಲರ ಮೈಯಲ್ಲಿ ಹರಿಯುವುದು ರಕ್ತವೇ. ಅದರಲ್ಲಿ ಬೇರೆ ಜಾತಿಗೆ ಬೇರೆ ರಕ್ತ, ಬೇರೆ ಧರ್ಮಕ್ಕೆ ಅಂತ ಇಲ್ಲಿಲ್ಲ. ನಾನು ಹೇಳಿದ್ದು ಅದೇ, ಎಲ್ಲರೂ ಕೋಮು ಸೌಹಾರ್ದತೆಯಿಂದ ಯಾವುದೇ ಒಂದು ಇದು ಮಾಡಿದೆ. ಇಲ್ಲಿ ನಮಗೆ ಏನು ಕಷ್ಟ ಉಂಟು, ಏನು ಅಭಿವೃದ್ಧಿ ಆಗಬೇಕು. ಈ ನರೇಂದ್ರ ಮೋದಿಯವರು ನೋಡಿ, ಅವರು ಮೋದಿಯವರು ಒಂದೇ ಅವರ ಕಲ್ಪನೆ. ಯಾಕಂತ ಹೇಳಿದರೆ, ಆಗ ಅವರೊಬ್ಬರು ಫಸ್ಟಿಗೆ ಫೋನ್ ಮಾಡಿದ್ರು, ಹೇಳಿದರು ಕಾಂಗ್ರೆಸ್ನವ್ರು, ಹೇಳಿದ್ರು ಅವರು ವಿದೇಶ ಸುತ್ತುವ ಪ್ರಧಾನಮಂತ್ರಿ ಅಂತೇಳಿ. ಯಾಕೆ ಸ್ವಾಮಿ, ಅವರು ನೋಡಿ ದಿವಸ 24 ಗಂಟೆಯಲ್ಲಿ 18 ಗಂಟೆ ಅವರು ಅಲ್ಲಿ ಕೆಲಸ ಮಾಡ್ತಾರೆ ದೇಶಕ್ಕೋಸ್ಕರ. ಗೊತ್ತುಂಟ, ಅಲ್ಲಿ 18 ಗಂಟೆ ನಿರಂತರವಾಗಿ ಕೆಲಸ ಮಾಡಿ ಇವತ್ತು ವಿದೇಶಕ್ಕೆ ಏನು ಸುತ್ತಲಿಕ್ಕೆ ಹೋಗೋದಲ್ಲ ಸ್ವಾಮಿ ಅವರು. ಈ ನಮ್ಮ ದೇಶಕ್ಕೆ ಏನು ಅಲ್ಲಿಂದ ಏನು ಅಬುದಾಬಿಗೆ ಹೋಗಿ ಅಲ್ಲಿಯ ಅರಬಿ ಹತ್ರ ಅವರು ಇದು ಹೇಳಿದರು, ಅಲ್ಲಿದು ಅಲ್ಲಿ ರಾಜರ ಹತ್ರ, ಅಲ್ಲಿ ಅರಬ್ ಹತ್ರ, ನಮ್ಮ ಇಲ್ಲಿ ಈ ದೇಶಕ್ಕೆ ನಿಮ್ಮ ಹಣವನ್ನು ಹೂಡಿಕೆ ಮಾಡಿ ಅಂತೇಳಿ. ಯಾಕೆ ಇಲ್ಲಿ ನಮ್ಮ ದೇಶ ಬೆಳೆಯುವುದಿಲ್ವಾ?
ಯಾಕೆ ಇವರು ಹೀಗೆ ಮಾಡ್ತಾರೆ? ಒಟ್ಟಾರಾಗಿ ಒಟ್ಟಾರಾಗಿ ಇವತ್ತು ದೇಶದ ಪ್ರಗತಿ ಆಗ್ತದೆ ಅಥವಾ ದೇಶದಲ್ಲಿ ಶಾಂತಿ ನೆಲೆಸ್ತದೆ ಅಂತ ಆದ್ರೆ ಇವತ್ತು ಧರ್ಮದ ಅವರು ನರೇಂದ್ರ ಮೋದಿ ಅವರು ಇಲ್ಲ ಅಂತ ಹೇಳಿ ಅಧಿಕಾರ ಆರಿಫ್ ಕಲೋಟರ್ ಅವರೇ ಇವತ್ತು ಅನೇಕ ವಿಚಾರಗಳನ್ನು ನಮ್ಮೊಂದಿಗೆ ಚರ್ಚೆ ಮಾಡಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ವೀಕ್ಷಕರೇ, ಒಟ್ಟಾರೆಯಾಗಿ ನಮ್ಮ ಧ್ವನಿ ಅಂತೂ ಇಷ್ಟೇ. ಇವತ್ತು ಧರ್ಮಗಳ ವಿಚಾರದಲ್ಲಿ ಪಾಲಿಟಿಕ್ಸ್ಗಳು ಬೇಕಾಗಿಲ್ಲ, ಅಥವಾ ಪಾಲಿಟಿಕ್ಸಿಗಾಗಿಯೇ ಇವತ್ತು ಧರ್ಮಗಳ ನಡುವೆ ಸಂಘರ್ಷವನ್ನು ಹುಟ್ಟುಹಾಕುವಂಥ ಷಡ್ಯಂತ್ರಗಳು ಕೂಡ ಆಗುವುದು ಬೇಡ ಅಂತ ಹೇಳಿ ಇವತ್ತಿಗೆ ಇಲ್ಲಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.